ಐ ಫ್ರೆಂಡ್ಸ್ ಐ ಪುನೀತ್ ವೆಲ್ಕಮ್ ಟು ಅಕಾಡೆಮಿ ಈ ಒಂದು ವಿಡಿಯೋದಲ್ಲಿ ನಾವು ಕರ್ನಾಟಕದ ಜಿಯೋಗ್ರಫಿ ನೀವು ಕರ್ನಾಟಕ ಜಿಯೋಗ್ರಫಿನ ನೆಗ್ಲೆಕ್ಟ್ ಮಾಡಿಬಿಡ್ತೀರಾ ಸ್ನೇಹಿತರೆ ಇದು ತುಂಬ ಇಂಪಾರ್ಟೆಂಟ್ ಆಗಿರತಕ್ಕಂಥ ಟಾಪಿಕ್ ಎಸ್ಪೆಷಲಿ ಕರ್ನಾಟಕದ ಎಕ್ಸಾಮ್ ಅಲ್ಲಿ ಕೆ ಎ ಎಸ್ ಆಗಿರ್ಬೋದು ಎಫ್ ಟಿ ಎ ಎಸ್ ಡಿ ಆಗಿರ್ಬೋದು ಪಿ ಎಸ್ ಎ ಆಗಿರ್ಬೋದು ಪಿ ಒ ಅಥವಾ ಟಿ ಇ ಟಿ ಎಕ್ಸಾಮ್ ಆಗಿರ್ಬೋದು ಯಾಕಂತಂದ್ರೆ ನೋಡಿ ಈ ಕೆ ಎಸ್ ಫಾರ್ ಎಕ್ಸಾಂಪಲ್ ನೀವು ಪ್ರೊಬೇಷನರಿ ಆಫೀಸರ್ ಎಕ್ಸಾಮ್ ಗ್ರೇಡ್ ಎ ಗ್ರೇಡ್ ಬಿ ತೊಗೊಂಡ್ರೆ ಅಲ್ಲಿ ಪೇಪರ್ ಟೂ ಅಲ್ಲಿ ಕರ್ನಾಟಕದ ಭೂಗೋಳಶಾಸ್ತ್ರದ ಬಗ್ಗೆ ಕೇಳ್ತಾರೆ ಪೇಪರ್ ಒನ್ ಅಲ್ಲಿ ನಿಮಗೆ ಪ್ರಿಲಿಮ್ಸ್ ಎಕ್ಸಾಮ್ ಬಗ್ಗೆ ಮಾತಾಡ್ತಾ ಇದೀನಿ ಪೇಪರ್ ಒನ್ನಲ್ಲಿ ನಿಮಗೆ ಭಾರತದ ಭೌಗೋಳಿಕ ಸ್ಥಾನಮಾನ ಮತ್ತು ಕಂಪ್ಲೀಟ್ ಭಾರತದ ಪ್ರಾಕೃತಿಕ ಭೂಗೋಳಶಾಸ್ತ್ರ ಅದರ ಬಗ್ಗೆ ಕೇಳ್ತಾರೆ ಸೊ ಅದೇ ಅಲ್ಲದೆ ಎಫ್ ಡಿ ಎಸ್ ಡಿ ಕರ್ನಾಟಕದಲ್ಲಿ ಇರ್ತಕ್ಕಂಥ ಭೂಗೋಳಶಾಸ್ತ್ರ ಇವನ್ ಪ್ರೀವಿಯಸ್ ಇಯರ್ ಲಾಸ್ಟ್ ಇಯರ್ ಟೂ ತೌಸಂಡ್ ನೈನ್ಟೀನ್ ಕ್ವಶನ್ ಪೇಪರ್ ನೋಡಿದ್ರು ಕೂಡ ನಿಮಗೆ ಅಲ್ಲಿ ಭಾರತದ ಕರ್ನಾಟಕದಲ್ಲಿರ್ತಕ್ಕಂಥ ಭೂಗೋಳಶಾಸ್ತ್ರದ ಬಗ್ಗೆ ಅರಣ್ಯಗಳ ಬಗ್ಗೆ ಕೇಳಿರ್ತಕ್ಕಂಥದ್ದು ಕ್ವಶನ್ಸ್ ಕೂಡ ನಾವು ನೋಡ್ಬೋದು ಸೊ ಈ ಒಂದು ಸೀರೀಸಲ್ಲಿ ನಾವು ಇವತ್ತು ಪಾರ್ಟ್ ಒನ್ ಕರ್ನಾಟಕದ ಭೂಗೋಳಶಾಸ್ತ್ರ ಅಂದರೆ ಇಲ್ಲಿ ನಾವು ಕರ್ನಾಟಕದಲ್ಲಿ ಭೂಗೋಳಶಾಸ್ತ್ರ ಅಂದರೆ ಫಾರ್ ಎಕ್ಸಾಂಪಲ್ ಈ ಮ್ಯಾಪ್ ನೋಡಿ ಇದು ಪಾರ್ಟ್ ಒನ್ನಲ್ಲಿ ನಾವೇನು ಮಾಡೋಣ ಅಂದರೆ ಕರ್ನಾಟಕದ ಭೌಗೋಳಿಕ ಸ್ಥಾನಮಾನ ಅಂದರೆ ಭಾರತದ ಮ್ಯಾಪಲ್ಲಿ ನಮ್ಮ ಕರ್ನಾಟಕ ಎಲ್ಲಿ ಬರುತ್ತೆ ಮತ್ತು ಕರ್ನಾಟಕದಲ್ಲಿ ಯಾವ್ಯಾವ ಅಕ್ಷಾಂಶ ರೇಖಾಂಶಗಳು ಹೋಗ್ತವೆ ಮತ್ತು ಅದರ ಭೌಗೋಳಿಕ ಸ್ಥಾನಮಾನ ಏನೋ ಅದನ್ನು ಯಾವ ರೀತಿ ನಾವು ಡಿವೈಡ್ ಮಾಡ್ಬೋದು ಪ್ರಾಕೃತಿಕವಾಗಿ ಸೊ ಹೀಗೆ ನೆಕ್ಸ್ಟ್ ಅಪ್ಕಮಿಂಗ್ ಅಲ್ಲಿ ನಾವು ಅದರ ಒಂದು ಕರ ನದಿಗೆ ವ್ಯವಸ್ಥೆ ಆಗಿರ್ಬೋದು ಮತ್ತೆ ಸಸ್ಯವರ್ಗಗಳಾಗಿರ್ಬೋದು ಬಂದರುಗಳಾಗಿರ್ಬೋದು ಮತ್ತೆ ಅರಣ್ಯ ಪ್ರದೇಶಗಳಾಗಿರ್ಬೋದು ಮಣ್ಣು ಬೆಳೆ ಇದೆಲ್ಲ ಪಾರ್ಟ್ ಬೈ ಪಾರ್ಟ್ ವಿಡಿಯೋಗಳನ್ನು ನಾವು ನೋಡ್ತಾ ಹೋಗೋಣ ಸ್ನೇಹಿತರೆ ಸೊ ಫಸ್ಟ್ ನಾವು ಏನು ಮಾಡೋಣ ಅಂದರೆ ಕರ್ನಾಟಕದ ಭೂಗೋಳ ಶಾಸ್ತ್ರ ತಕ್ಷಣ ಕರ್ನಾಟಕದ ಮ್ಯಾಪ್ ನಮಗೆ ಯಾವಾಗ ತಲೆಯಲ್ಲಿ ರಿಜಿಸ್ಟರ್ ಆಗಿರಬೇಕು ಫಾರ್ ಎಕ್ಸಾಂಪಲ್ ಮುಖ್ಯವಾಗಿ ನೀವು ನೋಡ್ಬೇಕಾಗಿರ್ತಕ್ಕಂಥದ್ದು ಜಿಲ್ಲೆಗಳು ಎಷ್ಟು ಜಿಲ್ಲೆಗಳಿದೆ ಇದನ್ನ ನಾನು ನಿಮ್ಗೆ ಗೆಳಕೋಗಲ್ಲ ಸ್ನೇಹಿತರೆ ದಯವಿಟ್ಟು ವಿಡಿಯೋನ ಇಲ್ಲಿ ಪಾಸ್ ಮಾಡಿ ಕಮೆಂಟ್ ಸೆಕ್ಷನ್ ಅಲ್ಲಿ ತಿಳಿಸಿ ಓಕೆ ನೆಕ್ಸ್ಟ್ ಕರ್ನಾಟಕದ ತುತ್ತು ತುದಿ ಉತ್ತರ ತುತ್ತದಿ ಯಾವುದು ಬೀದರ್ ಬೀದರ್ನ ಅವರಾದ ತಾಲೂಕಂತ ಬರುತ್ತೆ ದಕ್ಷಿಣದ ತುತ್ತತದಿ ಯಾವುದು ಚಾಮರಾಜನಗರ ಜಿಲ್ಲೆ ಇಲ್ಲಿ ನೋಡಿ ಚಾಮರಾಜನಗರ ಸೊ ಇಲ್ಲಿ ನೀವು ಜಸ್ಟ್ ಯು ಕ್ಯಾನ್ ಗೋ ಥ್ರೂ ಇಟ್ ಎಲ್ಲಿ ಯಾವ್ಯಾವ ಜಿಲ್ಲೆ ಬರ್ತವೆ ಅಂತ ಯಾಕಂದ್ರೆ ನೋಡಿ ಈ ಕರ್ನಾಟಕದ ಪೂರ್ವದ ತುದಿ ನಮಗೆ ಕೋಲಾರ ಇಲ್ಲಿ ನೋಡಿ ಕೋಲಾರದ ಮುಳಗ ಬಾಗಿಲ ತಾಲೂಕು ಬರುತ್ತೆ ಅದೇ ರೀತಿ ಉತ್ತರ ದಿಕ್ಕಿಗಿರ್ತಕ್ಕಂಥ ಕರ್ನಾಟಕ ತುತ್ತು ತುಂಬಿ ಬಂದ್ರೆ ನಿಮಗೆ ಇಲ್ಲಿ ಉತ್ತರ ಕನ್ನಡ ಜಿಲ್ಲೆ ಕಾರವಾರ ಸೊ ಇದು ಪ್ರಮುಖವಾಗಿ ನಾವು ತಿಳ್ಕೊಬೇಕಾಗಿರ್ತಕ್ಕಂಥದ್ದು ಅಂದ್ರೆ ಜಿಲ್ಲೆಗಳು ತಿಳ್ಕೊಳ್ಳಿ ಸಾಕು ಉತ್ತರದಲ್ಲಿ ಇದು ಪಶ್ಚಿಮ ಸಾರಿ ಪಶ್ಚಿಮ ಇದು ಉತ್ತರ ಕನ್ನಡ ಜಿಲ್ಲೆಯ ಕಾರವಾರ ಪಶ್ಚಿಮ ಉತ್ತರದಲ್ಲಿ ಬೀದರ್ ದಕ್ಷಿಣದಲ್ಲಿ ಚಾಮರಾಜನಗರ ಪೂರ್ವದಲ್ಲಿ ಕೋಲಾರ ಈ ಕಡೆ ಉತ್ತರ ಕನ್ನಡ ಸೊ ಇದು ಮುಖ್ಯವಾಗಿ ಬೇಕಾಗಿರ್ತಕ್ಕಂಥದ್ದು ಇನ್ನು ಪ್ರಮುಖವಾಗಿ ಜಿಲ್ಲೆಗಳು ಜಿಲ್ಲೆಗಳಲ್ಲಿ ಅತಿ ಚಿಕ್ಕ ಜಿಲ್ಲೆ ಯಾವುದು ಇಲ್ಲಿ ನೋಡಿ ಬೆಂಗಳೂರು ನಗರ ಜಿಲ್ಲೆ ಇದೆಯಲ್ಲ ಇಲ್ಲಿದೆ ನೋಡಿ ಒಂದು ನಿಮಿಷ ಕ್ಲಿಯರ್ ಮಾಡ್ತೀನಿ ಬೆಂಗಳೂರು ನಗರ ಜಿಲ್ಲೆ ಅತ್ಯಂತ ಚಿಕ್ಕ ಜಿಲ್ಲೆ ವಿಸ್ತೀರ್ಣದಲ್ಲಿ ಈ ಈ ಒಂದು ಮ್ಯಾಪ್ನಲ್ಲೇ ನೋಡಿ ವಿಸ್ತೀರ್ಣ ಅತ್ಯಂತ ದೊಡ್ಡ ಜಿಲ್ಲೆ ಯಾವುದು ಬೆಳಗಾಂ ವಿಸ್ತೀರ್ಣದ ಅತ್ಯಂತ ದೊಡ್ಡ ಜಿಲ್ಲೆ ಬೆಳಗಾಂ ಸೊ ಇದು ಪ್ರಮುಖವಾಗಿರ್ತಕ್ಕಂಥದ್ದು ಸೊ ನಾವು ಈ ಕರ್ನಾಟಕದ ಜಿಲ್ಲೆಗಳು ಮತ್ತು ಕರ್ನಾಟಕದ ಭೌಗೋಳಿಕ ಸ್ಥಾನಮಾನವನ್ನು ಮ್ಯಾಪ್ ಥ್ರೂ ನಾವು ಕಲಿತಾ ಹೋಗೋಣ ಇದು ವೆರಿ ಇಂಪಾರ್ಟೆಂಟ್ ನಾವು ಭಾರತದ ಇದು ಕೂಡ ನಾವು ಮುಂದೆ ನಮ್ಮ ತಗೋತೀನಿ ಸೊ ಇಲ್ಲಿ ದಯವಿಟ್ಟು ನಾನು ಮಧ್ಯ ನಿಮಗೆ ಕೇಳ್ತೇನೆ ಸ್ನೇಹಿತರೆ ಕಮೆಂಟ್ ಸೆಕ್ಷನ್ ಅಲ್ಲಿ ಅದಕ್ಕೆ ಆನ್ಸರ್ ತಿಳಿಸ್ತಾ ಬನ್ನಿ ಪಾಸ್ ಮಾಡಿ ಕಮೆಂಟ್ ಸೆಕ್ಷನ್ ಆನ್ಸರ್ ತಿಳಿಸಿ ನೆಕ್ಸ್ಟ್ ಸೊ ನಾವು ಈ ಕರ್ನಾಟಕದ ಸ್ಟಾರ್ಟಿಂಗ್ ಇಂದ ಹೋಗೋಕ್ಕಿಂತ ಮುಂಚೆ ಈ ಒಂದು ಅಕಾಡೆಮಿ ಪ್ಲಾಟ್ಫಾರ್ಮ್ ಬಗ್ಗೆ ನಿಮ್ಗೆ ಹೇಳ್ಬಿಡ್ತೀನಿ ಇದು ಭಾರತ ಅತಿ ದೊಡ್ಡ ಕಲಿಕಾ ವೇದಿಕೆ ತಮಗೆ ಗೊತ್ತಾಯಿತು ಇಲ್ಲಿ ಮೂವತ್ತಕ್ಕಿಂತ ಹೆಚ್ಚು ಅಧಿಕ ಶಿಕ್ಷಣ ತಜ್ಞರು ಇರ್ತಾರೆ ನಿಮಗೆ ದೆಹಲಿ ಮತ್ತು ಹೈದರಾಬಾದ್ ಮಾದರಿಯ ಬೋಧನಾ ವಿಧಾನ ಇಲ್ಲಿ ನಿಮ್ಗೆ ಸಿಗ್ತಕ್ಕಂಥದ್ದು ಮತ್ತೆ ಇಲ್ಲಿ ನೀವು ಡೌಟ್ಸ್ಗಳು ಕೂಡ ಕೇಳ್ಕೊಬೋದು ಆನ್ಲೈನ್ ಕ್ಲಾಸಸ್ಗಳು ಕೂಡ ಇರ್ತದೆ ಮತ್ತೆ ಚಾಟ್ ಕೂಡ ಮಾಡ್ಬೋದು ಎಜುಕೇಟರ್ ಜೊತೆ ನಿಮಗೆ ಏನು ಡೌಟ್ಸ್ ಇದೆ ಎಲ್ಲ ಕ್ಲಿಯರ್ ಮಾಡುತ್ತೆ ಪ್ರಾಕ್ಟೀಸ್ ಸೆಷನ್ಸ್ ಇರುತ್ತೆ ಕ್ಲಾಸಸ್ ಇರುತ್ತೆ ಸೊ ಎಲ್ಲ ಫ್ರೀ ಇರುತ್ತದೆ ಸಲ ನೀವು ರಿಜಿಸ್ಟರ್ ಆಗಿಬಿಟ್ರೆ ಮೆಂಬರ್ಶಿಪ್ ತಗೊಂಡು ಮಂತ್ಲಿ ಮೆಂಬರ್ಶಿಪ್ ಇದೆ ಟೂ ಮಂತ್ ಸಿಕ್ಸ್ ಮಂತ್ಸ್ ಪರ್ ಆ್ಯನ ಮೆಂಬರ್ಶಿಪ್ ಇದೆ ಸೊ ಇದು ತುಂಬಾ ಕಮ್ಮಿ ನಿಮಗೆ ಆಫ್ಲೈನ್ ಕ್ಲಾಸಗಿಂತ ತುಂಬಾ ಕಮ್ಮಿ ಸೊ ಇಲ್ಲಿ ಹೋದ್ರೆ ತಮಗೆ ಕಂಪ್ಲೀಟ್ ಡೀಟೇಲ್ಸ್ ಸಿಗ್ತಕ್ಕಂಥದ್ದು ಮತ್ತೆ ಇಲ್ಲಿ ನಿಮಗೆ ಎಕ್ಸಾಮ್ಸು ಕೆ ಎಸ್ ಬಗ್ಗೆ ಕರ್ನಾಟಕ ಪೊಲೀಸ್ ಎಕ್ಸಾಮ್ಸ್ ಬಗ್ಗೆ ಎಫ್ ಡಿ ಎಸ್ ಡಿ ಎಕ್ಸಾಮ್ಸ್ ಆಗಿರ್ಬೋದು ಪಿ ಒ ಎಕ್ಸಾಮ್ ಆಗಿರ್ಬೋದು ಇನ್ನು ಮೆನಿ ಮೋರ್ ಎಕ್ಸಾಮ್ಸ್ ಇರ್ತವೆ ಒಂದು ಸಬ್ಸ್ಕ್ರಿಪ್ಷನ್ ತಗೊಂಡ್ರೆ ನೀವು ಯಾವುದೇ ಕೋರ್ಸ್ ಬೇಕಾದ್ರೂ ಆಕ್ಸಸ್ ಮಾಡ್ಬೋದು ಸೊ ಅದರಿಂದ ಇದು ವೆರಿ ಗುಡ್ ಪ್ಲ್ಯಾಟ್ಫಾರ್ಮ್ ಅಂತ ನಾನು ಒಂದು ಹೇಳಕ್ಕೆ ಇಷ್ಟಪಡ್ತೀನಿ ಸೊ ನೀವು ಇಲ್ಲೇನಾದ್ರೂ ಸಬ್ಸ್ಕ್ರಿಪ್ಷನ್ ತೊಗೊಂಡ್ರೆ ದಯವಿಟ್ಟು ಈ ಬ್ಯಾಂಕಿಂಗ್ ಫೋರಮ್ ಅಂತಿದೆ ನೋಡಿ ಬ್ಯಾಂಕಿಂಗ್ ಫೋರಮ್ ಒನ್ ಇಲ್ಲಿ ಒನ್ ಇದೆ ನೋಡಿ ಬ್ಯಾಂಕಿಂಗ್ ಫೋರಮ್ ಒನ್ ಅಂತ ನಮ್ಮ ಕೋಡನ್ನು ಯೂಸ್ ಮಾಡಿದ್ರೆ ನಿಮಗೆ ಟೆಂತ್ ಪರ್ಸೆಂಟ್ ಡಿಸ್ಕೌಂಟ್ ಸಿಗುತ್ತೆ ಇಲ್ಲಿ ನಿಮಗೆ ಕೆ ಎಸ್ ಪ್ರಿಲಿಯಮ್ಸ್ ಟೆಸ್ಟ್ ಸೀರೀಸು ಕೂಡ ಲಾಂಚ್ ಮಾಡಿದ್ದಾರೆ ಎರಡು ಸಾವಿರದ ಇಪ್ಪತ್ತನೇ ಇಸ್ವಿ ಇದು ಕೆ ಎಸ್ ಪ್ರಿಲಿಮ್ಸ್ ಟೆಸ್ಟ್ ಸೀರೀಸು ಕೂಡ ಇದೆ ಇಲ್ಲಿ ನಿಮಗೆ ಹತ್ತು ಪರ್ಸೆಂಟ್ ಡಿಸ್ಕೌಂಟ್ ಸಿಗುತ್ತೆ ಬ್ಯಾಂಕಿಂಗ್ ಫೋರಂ ಒನ್ ಅಂತಕ್ಕಂಥ ಒಂದು ಕೋಡನ್ನ ನೀವು ಬಳಸಿದ್ರೆ ಟೆನ್ ರೆಫ್ರಲ್ ಕೋಡ್ ಯೂಸ್ ಮಾಡಿ ಟೆನ್ ಪರ್ಸೆಂಟ್ ಡಿಸ್ಕೌಂಟ್ ಕೂಡ ಸಿಗ್ತಾರೆ ಸೊ ಬನ್ನಿ ಈಗ ನಾವು ನಮ್ಮ ಕರ್ನಾಟಕದ ಭೂಗೋಳಶಾಸ್ತ್ರದ ಬಗ್ಗೆ ತಿಳಿತಾ ಹೋಗೋಣ ಫಸ್ಟು ಅದ್ರ ಹಿನ್ನೆಲೆ ತಿಳ್ಕೊಳ್ಳೋಣ ಕರ್ನಾಟಕದ ಭೂಗೋಳಶಾಸ್ತ್ರದ ಹಿನ್ನೆಲೆ ಅಂದರೆ ಕರ್ನಾಟಕ ಅಂತ ಹೆಸರು ಹೆಂಗೆ ಬಂತು ಮೊದಲು ಏನು ಹೆಸರು ಇತ್ತು ಜಸ್ಟ್ ಒಂದು ಸಂಕ್ಷಿಪ್ತವಾಗಿ ಅದರದ್ದು ಇತಿಹಾಸ ಕೂಡ ತಿಳ್ಕೋಬೇಕಾಗತ್ತಲ್ವ ಕರ್ನಾಟಕ ಅಂತಕ್ಕಂಥದ್ದು ಪ್ರಾಚೀನ ಕಾಲದಿಂದ ಬಳಕೆ ಇದೆ ನಾವು ಎಷ್ಟೊಂದು ಪುರಾತನ ಬುಕ್ಗಳು ತಗೊಂಡು ನೋಡಿದ್ರೆ ಪುಸ್ತಕಗಳನ್ನು ನಮಗೆ ಸಿಗ್ತವೆ ಕೃತಿಗಳನ್ನು ನೋಡಿದ್ರೆ ಇಲ್ಲಿ ಕರುನಾಡು ಅಂತ ಕೂಡ ಕರೀತಾರೆ ಯಾಕಂದ್ರೆ ಕಪ್ಪು ಮಣ್ಣಿನ ನಾಡು ಅಂತ ಕರುನಾಡು ಅಂದರೆ ಕರ್ ಪ್ಲಸ್ ನಾಡು ಅದೇ ರೀತಿ ತಮಿಳಿನ ಶ್ ಶಿಲಪದಿಕಾರಂ ಅಂತ ಪ್ರಾಚೀನ ಕೃತಿಯಲ್ಲಿ ಕರುನಾಟ್ ಅಂತ ಶಬ್ದವನ್ನು ಬೆಳೆಸಿದ್ದ ಬಳಸಿ ಕರ್ನಾಟಕವನ್ನು ಕರೆದಿದ್ದಾರೆ ಕರುನಾಟ್ ಅಂತಂದ್ರೆ ಉನ್ನತ ಅಥವಾ ಎತ್ತರದಲ್ಲಿರುವ ನಾಡು ಅಂತ ಅರ್ಥ ನಿಮ್ಗೆ ಗೊತ್ತಿದೆ ಅಲ್ವಾ ಕಾವೇರಿ ನದಿ ಈ ದಿಕ್ಕಿಗೆ ಹರಿಯಕ್ಕೆ ಪಶ್ಚಿಮ ಘಟ್ಟದಿಂದ ಉದಯಿಸಿ ಈ ದಿಕ್ಕಿಗೆ ಹರಿಯಕ್ಕೆ ಕರ್ನಾಟಕ ಎತ್ತರದ ಇದೆ ಈ ಈ ಒಂದು ಇಳಿಜಾರು ಈ ಇದೆ ನಿಮಗೆ ಪೂರ್ವ ಅಥವಾ ಈಶಾನ್ಯ ದಿಕ್ಕು ಅಂತ ಈಶಾನ್ಯ ಅಲ್ಲ ಇದು ನೈಋತ್ಯ ಸಾರಿ ಆಗ್ನೇಯ ದಿಕ್ಕು ಅಂತ ಕರಿತೀವಿ ಇದು ಆಗ್ನೇಯ ದಿಕ್ಕು ಸೊ ಈ ಆಗ್ನೇಯ ದಿಕ್ಕಿನ ಕಡೆ ಅಥವಾ ನಿಮ್ಗೆ ಪೂರ್ವ ದಿಕ್ಕಿನ ಕಡೆ ಅರಿತಕ್ಕಂಥದ್ದು ಇಳಿಜಾರ ಆಗಿರ್ತಕ್ಕಂಥದ್ದು ಸೊ ಒಂದು ನೆಕ್ಸ್ಟ್ ಇದು ಹಿಂದೆ ಕಾವೇರಿ ನದಿಯಿಂದ ಗೋರಾ ಗೋದಾವರಿ ನದಿಯವರೆಗೂ ಹಬ್ಬಿತ್ತಂತೂ ಶ್ರೀ ವಿಜಯನ ಆ ಆಸ್ಥಾನದಲ್ಲಿರುವ ಕವಿರಾಜ್ಗಂ ಮಾರ್ಗದಲ್ಲಿ ಕೂಡ ಉಲ್ಲೇಖನ ಆಗಿದೆ ಅಂದ್ರೆ ಕವಿರಾಜ ಮಾರ್ಗ ಅಂತ ಪುಸ್ತಕ ಬರ್ತಿರ್ತಕ್ಕಂಥ ಶ್ರೀ ವಿಜಯ ತ್ರಿಪತಿಂಗನ ಆಸ್ಥಾನದಲ್ಲಿದ್ದ ಸೊ ಅಲ್ಲೂ ಕೂಡ ಉಲ್ಲೇಖ ಆಗಿರತಕ್ಕಂಥದ್ದು ಸೊ ಕರ್ನಾಟಕದಲ್ಲಿ ಬರಕಿದ ಮುಂಚೆ ಅಂದ್ರೆ ನಾವು ಏನು ಫಾರ್ ಎಕ್ಸಾಂಪಲ್ ಸಾವಿರದ ಒಂಬೈನೂರ ನಲವತ್ತೇಳು ಸ್ವತಂತ್ರ ಬಂದ ನಂತರ ಅರಸರ ಕಾಲ ಒಡತಲ್ಲಿದ್ದ ದಕ್ಷಿಣದ ಒಂಬತ್ತು ಜಿಲ್ಲೆಗಳನ್ನ ಮೈಸೂರು ರಾಜ್ಯ ಅಂತ ಮಾಡಿದ್ರು ಅನಂತರ ಏನಾಯ್ತು ಒಂದು ಭಾಷಾವಾರು ಪ್ರಾಂತ್ಯ ವಿಂಗಡಣೆ ಮಾಡಿದಾಗ ಮುಂಬೈ ಹೈದರಾಬಾದ್ ಮದ್ರಾಸ್ ಮತ್ತು ಕೊಡಗು ಪ್ರಾಂತ್ಯಗಳನ್ನು ಹಂಚಿ ಹೋಗಿದ್ದ ಕನ್ನಡ ಭಾಷೆ ಮಾತಾಡುವ ಜನರನ್ನು ಒಟ್ಟಿಗೆ ಸೇರಿಸ್ಕೊಂಡು ಸಾವಿರದ ಒಂಬೈನೂರ ಐವತ್ತಾರಲ್ಲಿ ನವೆಂಬರ್ ಒಂದರಂದು ವಿಶಾಲ ಮೈಸೂರು ರಾಜ್ಯಕ್ಕೆ ಅಸ್ತಿತ್ವ ಬರುತ್ತೆ ಸೊ ಈ ವಿಶಾಲ ಮೈಸೂರು ರಾಜ್ಯ ಅಂದ್ರೆ ಪುನರ್ವಿಂಗಡಣೆ ಮಾಡಿದಾಗ ಇಲ್ಲಿ ಕೊಡಗು ಸೇರುತ್ತೆ ಹೈದರಾಬಾದ್ ಕರ್ನಾಟಕ ನಿಮಗೆ ಮದ್ರಾಸ್ ಮತ್ತೆ ಈ ಕಡೆ ಬಂದು ಮುಂಬೈ ಕರ್ನಾಟಕ ಸೊ ಇದೆಲ್ಲ ಸೇರ್ತಾತಕ್ಕಂಥದ್ದು ಮತ್ತೆ ಇದರ ಸವಿನಪ್ಪಿಗಾಗಿ ನಾವು ನವಂಬರ್ ಒಂದು ಕನ್ನಡ ರಾಜ್ಯೋತ್ಸವ ಆಚರಣೆ ಮಾಡ್ತಕ್ಕಂಥದ್ದು ಮೇಲೆ ಕನ್ನಡಿಗರ ಅಭಿಲಾಷನ್ ಸಾವಿರದ ಒಂಬೈನೂರ ಎಪ್ಪತ್ಮೂರರಲ್ಲಿ ನಮ್ಮ ಅರಸುರವ್ರ ಮುಖ್ಯಮಂತ್ರಿ ಆಗಿದ್ದಾಗ ನಮ್ಮ ರಾಜ್ಯಕ್ಕೆ ಮೈಸೂರು ರಾಜ್ಯದಿಂದ ಕರ್ನಾಟಕ ಅಂತ ಮರು ನಾಮಕರಣ ಮಾಡಲಾಗುತ್ತೆ ಸೊ ಇದು ಕರ್ನಾಟಕದ ಹೆಸರಿನ ಹಿನ್ನೆಲೆ ದಿಸ್ ಇಸ್ ಜಸ್ಟ್ ಫಾರ್ ಯುವರ್ ಇನ್ಫಾರ್ಮೇಷನ್ ಸೊ ಇದನ್ನ ನೆಕ್ಸ್ಟ್ ನಾವು ನೋಡೋದಾದರೆ ಕರ್ನಾಟಕದ ಭೌಗೋಳಿಕ ಸ್ಥಾನ ಹೆಂಗ್ ಒಂದು ಸ್ಥಾನದಲ್ಲಿದೆ ಫಾರ್ ಎಕ್ಸಾಂಪಲ್ ಇಲ್ಲಿ ನೋಡಿ ಕರ್ನಾಟಕ ಕರ್ನಾಟಕ ಇದನ್ನ ನಾವು ಬೇಸಿಕ್ ಇದು ನಿಮ್ಗೆ ಗೊತ್ತಿದೆ ಇದು ಅಕ್ಷಾಂಶ ಅಂತ ಕರಿತೀವಿ ಈ ರೇಖೆಗಳನ್ನ ರೇಖಾಂಶ ಅಂತ ಕರಿತೀವಿ ಇದು ನಿಮಗೆ ಗೊತ್ತಿದೆ ಸೊ ಇಲ್ಲಿ ಅಕ್ಷಾಂಶ ರೇಖಾಂಶ ಅಂದಾಗ ಇಲ್ಲಿ ಮುಖ್ಯವಾಗಿ ನಾವು ತಿಳ್ಕೊಬೇಕಾಗಿರೋದು ಕರ್ನಾಟಕ ಇರೋದು ಹನ್ನೆರಡು ಪಾಯಿಂಟ್ ಒಂದು ಏಳು ಇಲ್ಲಿ ನೋಡಿ ಇಲ್ಲಿ ಹನ್ನೆರಡು ಡಿಗ್ರಿ ಇದೆಯಲ್ಲ ಇದು ಉತ್ತರ ಅಕ್ಷಾಂಶ ದಿಂದ ಇಲ್ಲಿ ಹದಿನೆಂಟು ಪಾಯಿಂಟ್ ಸಮಥಿಂಗ್ ಡಿಗ್ರಿ ತನಕ ಉತ್ತರ ದ ಅಕ್ಷಾಂಶವರೆಗೂ ಹಬ್ಬಿದೆ ಇದು ಉತ್ತರ ಉತ್ತರ ಅಂತ ಯಾಕೆ ಕರಿತಾರೆ ಇದು ಉತ್ತರ ಆದ್ಮೇಲೆ ದಕ್ಷಿಣ ಅಂತ ಯಾಕೆ ಅನ್ನಲ್ಲ ಈಗ ಫಾರ್ ಎಕ್ಸಾಂಪಲ್ ಈ ರೇಖಾಂಶ ತಗೊಂಡ್ರೆ ನೋಡಿ ಪೂರ್ವ ರೇಖಾಂಶ ಎಪ್ಪತ್ತ ನಾಲ್ಕು ಡಿಗ್ರಿ ಮತ್ತೆ ಪಾಯಿಂಟ್ ಹೇಳ್ತೀನಿ ನಾನು ಪೂರ್ವ ರೇಖಾಂಶದಿಂದ ಇಲ್ಲಿ ಎಪ್ಪತ್ತೆಂಟು ಡಿಗ್ರಿ ಪೂರ್ವ ರೇಖಾಂಶ ಅಥವಾ ಎಪ್ಪತ್ತೆಂಟು ಪಾಯಿಂಟ್ ಸಮಥಿಂಗ್ ಡಿಗ್ರಿ ಪೂರ್ವ ರೇಖಾಂಶ ತನಕ ಹಬ್ಬಿದೆ ಅಂತ ತಿಳ್ ಪೂರ್ವ ಪೂರ್ವ ಉತ್ತರ ಉತ್ತರ ಅಂತ ಕರಿತೀವಿ ಸೊ ಇದನ್ನ ನೀವು ತಿಳ್ಕೊಬೇಕಂದ್ರೆ ಫಸ್ಟ್ ನಮ್ಮ ಭಾರತ ಯಾವ ಒಂದು ಭೌಗೋಳಿಕ ಸ್ಥಾನದಲ್ಲಿದೆ ಅಂತಕ್ಕಂಥದ್ದು ಜಸ್ಟ್ ನಿಮಗೆ ಒಂದು ಇನ್ಫಾರ್ಮೇಶನ್ ಕೊಡ್ತೀನಿ ಆಗ ಇದಕ್ಕೆ ಪೂರ್ವ ರೇಖಾಂಶ ಉತ್ತರ ರೇಖಾಂಶ ಅಂತ ಹೆಂಗೆ ಅಂತ ಗೊತ್ತಿರುತ್ತೆ ಇಲ್ಲಿ ನೀವು ನೋಡ್ತಿರ್ತೀರಾ ಎಷ್ಟೊಂದು ಜನಕ್ಕೆ ಇದ್ರ ಬಗ್ಗೆ ಗೊತ್ತಿರುತ್ತೆ ಸ್ನೇಹಿತರೆ ಬಟ್ ನನ್ನ ಒಂದು ಏನು ಕಾನ್ಸೆಪ್ಟ್ ಅಂದ್ರೆ ಪ್ರತಿಯೊಬ್ಬರಿಗೂ ಈಗ ಹೊಸ್ತಾಗಿ ವಿಡಿಯೋ ನೋಡ್ತಾರಲ್ಲ ಅವ್ರಿಗೂ ಕೂಡ ಅರ್ಥ ಆಗ್ಬೇಕು ಏನಕ್ಕೆ ಪೂರ್ವ ಪೂರ್ವ ರೇಖಾಂಶ ಅಂತಾರೆ ಉತ್ತರ ಉತ್ತರ ರೇಖಾಂಶ ಅಂತಾರೆ ಸೊ ಮೈ ಪರ್ಸ್ಪೆಕ್ಟಿವ್ ಈಸ್ ಟು ಅಂಡರ್ಸ್ಟ್ಯಾಂಡ್ ಎವ್ರಿಬಡಿ ಅಂದ್ರೆ ಯಾರು ಹೊಸ್ತಾಗಿ ಬಂದಿರ್ತಾರೆ ಒಂದು ಚೂರು ಅದ್ರ ಬಗ್ಗೆ ನಾಳೆ ಇರಲ್ಲ ಸೊ ಅವ್ರಿಗೂ ಕೂಡ ಗೊತ್ತಾಗ್ಬೇಕು ಅಂತಕ್ಕಂಥದ್ದು ಸೊ ಇಲ್ಲಿ ಬನ್ನಿ ಮುಂದಿನ ಸ್ಲೈಡ್ ನಾನು ತೋರಿಸ್ತೀನಿ ಫಸ್ಟು ನಮ್ಮ ಭೂಗೋಳದ ಭಾರತದ ಅಂದ್ರೆ ನಮ್ಮ ಪ್ರಪಂಚದ ಒಂದು ಭೂಪಟ ತಗೊಂಡ್ರೆ ನಿಮ್ಗೆ ಗೊತ್ತಿದೆ ಭೂಮಧ್ಯ ರೇಖೆ ಇಲ್ಲಿ ಸಮಾಜಕ ವೃತ್ತ ಇರುತ್ತೆ ಮೂವತ್ತು ಡಿಗ್ರಿ ಅರವತ್ತು ಡಿಗ್ರಿ ಇಲ್ಲಿ ಜೀರೋ ಡಿಗ್ರಿ ಇದನ್ನ ಬಿಚ್ಚಿಟ್ಟಿರೋದು ಗೋಳಾಕಾರ ಇರತಕ್ಕಂಥ ಭೂಮಿನ ಬಿಚ್ಚಿಟ್ಟಿರೋದು ಸೊ ಇಲ್ಲಿ ನಿಮ್ಗೆ ಗೊತ್ತಿದೆ ಗ್ರೀನ್ವಿಚ್ ಮೆರಡಿಯನ್ ಜೀರೋ ಡಿಗ್ರಿ ಈ ಕಡೆ ಝೀರೋ ಡಿಗ್ರಿ ಮತ್ತೆ ಇದು ಭೂಮಧ್ಯ ರೇಖೆ ಅಂತ ಏನ್ ಕರಿತೀವಿ ಇದು ಜೀರೋ ಡಿಗ್ರಿ ಸೊ ಇಲ್ಲಿ ನೀವು ಅರ್ಥ ಮಾಡ್ಕೋಬೇಕು ಈ ಭೂಮಧ್ಯ ರೇಖೆ ಈ ಒಂದು ಪೋಷಣೆ ಏನು ಉತ್ತರ ಇದೇನು ದಕ್ಷಿಣ ಅಲ್ವಾ ಕರೆಕ್ಟ್ ತಾನೇ ಇಷ್ಟು ಗೊತ್ತಾಯ್ತಲ್ವಾ ಅದೇ ರೀತಿ ಈ ಗ್ರೀನ್ ವಿಚ್ ಮೆರೇಡಿಯನ್ ತಗೋಣ ಇವಾಗ ಗ್ರೀನ್ ವಿಚ್ ಮರಡಿ ಏನಂದ್ರೆ ಹಿಂಗೆ ಉದ್ದ ಅಂದ್ರೆ ರೇಖಾಂಶ ಇದು ಅಕ್ಷಾಂಶ ಆಯಿತು ಈಗ ರೇಖಾಂಶನಾಗ ಡಿವೈಡ್ ಮಾಡಿದಾಗ ಈ ಪೋರ್ಷನ್ ನಾವು ಪೂರ್ವ ದಿಕ್ಕು ಅಂತ ಕರಿತೀವಿ ಇದನ್ನ ದಕ್ಷಿಣ ಸಾರಿ ಪಶ್ಚಿಮ ದಿಕ್ಕು ಅಂತ ಕರಿತೀವಿ ಸೊ ಈ ರೇಖಾಂಶನ ಡಿವೈಡ್ ಮಾಡಿದಾಗ ಅಕ್ಷಾಂಶ ಡಿವೈಡ್ ಮಾಡಿದಾಗ ಇದು ನೋಡಿ ಇದು ಅಕ್ಷಾಂಶ ಅಲ್ವಾ ರೆಡ್ ರೇಖೆ ಇದನ್ನ ನಾವು ಉತ್ತರ ದಿಕ್ಕು ಅಂತ ಕರಿತೀವಿ ಇದನ್ನ ನಾವು ದಕ್ಷಿಣ ದಿಕ್ಕು ಅಂತ ಕರಿತೀವಿ ಸೊ ಇವಾಗ ನಮ್ಮ ಭಾರತ ಎಲ್ಲಿದೆ ನೋಡೋಣ ಬನ್ನಿ ಸೊ ನಮ್ಮ ಭಾರತ ಎಲ್ಲಿದೆ ಇಲ್ಲಿ ನೋಡಿ ಇದು ಡಿವೈಡ್ ಆಗಿರ್ತಕ್ಕಂಥ ನಮ್ಮ ಭಾರತ ಇಲ್ಲಿದೆ ಅಮರ ಪ್ಯಾರಾ ಭಾರತ್ ಸೊ ಇಲ್ಲಿ ಭಾರತ ಈ ಒಂದು ಪೊಸಿಷನ್ ಏನಿದೆ ಇದು ಎಲ್ಲಿದೆ ಈ ದಕ್ಷಿಣ ನೋಡಿ ಈ ರೇಖಾಂಶ ಇದೆಯಲ್ಲ ಅಕ್ಷಾಂಶ ಈ ಅಕ್ಷಾಂಶದ ಮೇಲ್ಗಡೆ ಅಂದ್ರೆ ಉತ್ತರ ದಿಕ್ಕು ಕರೆಕ್ಟ್ ಅಲ್ವಾ ಉತ್ತರ ದಿಕ್ಕಲ್ಲಿ ಇರ್ತಕ್ಕಂಥದ್ದು ಮತ್ತೆ ಇದು ದಕ್ಷಿಣ ದಿಕ್ಕು ಮತ್ತೆ ನಮ್ದು ಈ ಗ್ರೀನ್ ವಿಚ್ ಮರೇಡಿನ ಜೀರೋ ಡಿಗ್ರಿ ಹಿಂಗೆ ರೇಖಾಂಶನ ಡಿವೈಡ್ ಮಾಡತ್ತೆ ಭೂಮಿನ ಇದು ಪೂರ್ವ ದಿಕ್ಕು ಇದು ದ ಯಾವುದು ಪಶ್ಚಿಮ ದಿಕ್ಕು ಸೊ ಅಲ್ಲಿಗೆ ನಮ್ಮ ಭಾರತ ಎಲ್ಲಾಯ್ತು ಉತ್ತರ ದಿಕ್ಕು ಮತ್ತೆ ಪೂರ್ವ ದಿಕ್ಕು ಅದರಿಂದ ಈ ಒಂದು ಇಲ್ಲಿ ಬರ್ತಕ್ಕಂಥ ರೇಖಾಂಶ ಅಕ್ಷಾಂಶಗಳನ್ನು ನಾವು ಉತ್ತರ ಅಕ್ಷಾಂಶ ಪೂರ್ವ ರೇಖಾಂಶ ಅಂತ ಕರಿತೀವಿ ಅರ್ಥ ಆಯ್ತಲ್ವಾ ಸೊ ಅದರಿಂದ ಈ ಒಂದು ನಮ್ಮ ಭಾರತ ನೀವು ಕರ್ನಾಟಕದ ಭೂಗೋಳಶಾಸ್ತ್ರದಲ್ಲಿ ನೋಡಿದ್ರೆ ಕರ್ನಾಟಕ ಇಲ್ಲಿ ನೋಡಿ ಕರ್ನಾಟಕದ ಅಕ್ಷಾಂಶ ಇದೆಯಲ್ಲ ಹನ್ನೊಂದು ಡಿಗ್ರಿ ಮೂವತ್ತೊಂದು ಹನ್ನೊಂದು ಪಾಯಿಂಟ್ ಮೂವತ್ತೊಂದು ಡಿಗ್ರಿ ಉತ್ತರದಿಂದ ಹದಿನೆಂಟು ಪಾಯಿಂಟ್ ನಲವತ್ತೈದು ಡಿಗ್ರಿ ಉತ್ತರ ಅಂದ್ರೆ ಈ ಮ್ಯಾಪಲ್ಲಿ ತೋರಿಸ್ತೀನಿ ಬನ್ನಿ ಹನ್ನೊಂದು ಇಲ್ಲಿ ನೋಡಿ ಇದು ಹನ್ನೆರಡು ಇದು ಅಲ್ವಾ ಇದು ಹನ್ನೊಂದು ಸೊ ಹನ್ನೊಂದು ಪಾಯಿಂಟ್ ಮೂವತ್ತೊಂದರಿಂದ ಇಲ್ಲಿ ಹದಿನೆಂಟು ಪಾಯಿಂಟ್ ನಾಲ್ಕು ನಲವತ್ತೊಂದು ಸೊ ಇಲ್ಲಿ ಆದವ್ರ ಕರ್ತಕ್ಕಂಥ ಉತ್ತರ ಅಕ್ಷಾಂಶ ಇದನ್ನು ನಾವು ಅಕ್ಷಾಂಶ ಅಂತ ಕರಿತೀವಿ ಅರ್ಥ ಆಯ್ತಲ್ವಾ ಈಗ ರೇಖಾಂಶ ಎಷ್ಟು ಡಿಗ್ರಿ ಇಲ್ಲಿ ನೋಡಿ ರೇಖಾಂಶ ಎಪ್ಪತ್ನಾಲ್ಕು ಪಾಯಿಂಟ್ ಒಂದು ಎರಡು ಡಿಗ್ರಿಯಿಂದ ಪೂರ್ವದಿಂದ ಎಪ್ಪತ್ತೆಂಟು ಪಾಯಿಂಟ್ ನಾಲ್ಕು ಸೊನ್ನೆ ಡಿಗ್ರಿ ಪೂರ್ವ ರೇಖಾಂಶ ಎಪ್ಪತ್ನಾಲ್ಕು ಎಪ್ಪತ್ತೆಂಟು ಇಲ್ಲಿ ನೋಡಿ ಎಪ್ಪತ್ನಾಲ್ಕು ಪಾಯಿಂಟ್ ಒಂದು ಎರಡು ಅಂದರೆ ಇಲ್ಲಿ ಎಪ್ಪತ್ನಾಲ್ಕಿದೆ ಇಲ್ಲಿ ಒಂದು ಎರಡು ಬರುತ್ತೆ ಅಂದರೆ ಮೈಕ್ರೋ ಲೈನ್ಸ್ ನಾವು ಹೇಳಿದ್ರೆ ಇದು ಎಪ್ಪತ್ತೆಂಟು ಪಾಯಿಂಟ್ ನಾಲ್ಕು ಸೀರೋ ರೇಖಾಂಶ ತನಕ ಹರಡಿರ್ತಕ್ಕಂಥದ್ದು ಇದಿದು ಎಪ್ಪತ್ತೆಂಟು ಡಿಗ್ರಿ ಪೂರ್ವ ರೇಖಾಂಶ ಅರ್ಥ ಆಯ್ತಲ್ವಾ ಸೊ ದಿಸ್ ಇಸ್ ಮೋರ್ ದನ್ ವಿಶ್ ತಿಳ್ಕೊಳ್ಳಿ ಸೊ ಹಾಗಾದರೆ ನಮ್ಮ ಭಾರತದ ಇದು ಎಲ್ಲಿಂದ ಎಲ್ಲಿ ತನಕ ಹಬ್ಬಿದೆ ಅಂತಕ್ಕಂಥದ್ದು ಇವಾಗ ನಿಮಗೆ ಗೊತ್ತಾಯ್ತು ಸೊ ಇಷ್ಟಲ್ದನೆ ಭೌಗೋಳಿಕ ಸ್ಥಾನಮಾನ ಬರೀ ಇಷ್ಟೇ ಅಲ್ಲ ನಾವು ಇದರ ವಿಸ್ತೀರ್ಣಗಳು ಕೂಡ ಅಳತೆ ಮಾಡಬೇಕಾಗತ್ತೆ ಮತ್ತೆ ಭಾರತದಲ್ಲಿ ನಮ್ಮ ಕರ್ನಾಟಕ ಎಷ್ಟನೇ ಸ್ಥಾನದಲ್ಲಿದೆ ಅಂದರೆ ಜನಸಂಖ್ಯೆ ಆಗಿರ್ಬೋದು ವಿಸ್ತೀರ್ಣದಲ್ಲಾಗಿರ್ಬೋದು ಸೊ ಅದು ಕೂಡ ನಾವು ತಿಳ್ಕೊಬೇಕಾಗತ್ತೆ ಸೊ ಇಲ್ಲಿ ನಾವು ನೋಡೋದಾದ್ರೆ ನಾವು ಅಕ್ಷಾಂಶ ಮತ್ತು ರೇಖಾಂಶ ನೋಡಿದ್ವಿ ಕರ್ನಾಟಕದ ಅಕ್ಷಾಂಶ ರೇಖಾಂಶ ನೋಡಿದ್ವಿ ಉತ್ತರ ದಕ್ಷಿಣ ಉದ್ದ ನೋಡಿದ್ರೆ ಕರ್ನಾಟಕದ ಉತ್ತರದಿಂದ ದಕ್ಷಿಣದ ಉದ್ದ ಏಳ್ನೂರ ಐವತ್ತು ಕಿಲೋಮೀಟರ್ ಇದೆ ಪೂರ್ವ ಪಶ್ಚಿಮ ಅಂದರೆ ಈ ಕರ್ನಾಟಕದ ಉತ್ತರ ದಕ್ಷಿಣ ಅಂದರೆ ಈ ಒಂದು ಉದ್ದ ಆಯ್ತಲ್ವಾ ಏಳ್ನೂರ ಐವತ್ತು ಕಿಲೋಮೀಟರ್ ಪೂರ್ವ ಪಶ್ಚಿಮ ಅಂತಂದರೆ ಈ ಒಂದು ಯುದ್ಧ ಈ ಉದ್ದ ಇದು ಎಷ್ಟು ನಾನ್ನೂರು ಕಿಲೋಮೀಟರ್ ಟೋಟಲ್ ಅಂತಂದರೆ ಇದು ನಾನೂರು ಇದು ಏಳ್ನೂರ ಐವತ್ತು ಇಲ್ಲಿ ಮ್ಯಾಪಲ್ಲಿ ತೋರಿಸ್ತೀನಿ ಮನೆ ಇದು ನಾನೂರು ಕಿಲೋಮೀಟರ್ ಇದು ಏಳ್ನೂರ ಐವತ್ತು ಕಿಲೋಮೀಟರ್ ಈ ತುದಿಯಿಂದ ಈ ತುದಿ ತನಕ ಸೊ ಇದು ಅದರ ಒಂದು ಉದ್ದ ಮತ್ತೆ ಆಗಲ್ಲ ಮತ್ತೆ ವಿಸ್ತೀರ್ಣ ನೋಡೋದಾದ್ರೆ ನಮ್ದು ಕರ್ನಾಟಕದ ರಾಜ್ಯ ಒಂದು ಲಕ್ಷದ ತೊಂಬತ್ತೊಂದು ಸಾವಿರದ ಏಳ್ನೂರ ತೊಂಬತ್ತ ಚದರ ಕಿಲೋಮೀಟರ್ ವಿಸ್ತೀರ್ಣ ಇದೆ ಟೋಟಲ್ ವಿಸ್ತೀರ್ಣ ಓಕೆ ಕರ್ನಾಟಕದ ರಾಜ್ಯದ ಟೋಟಲ್ ವಿಸ್ತೀರ್ಣ ವಿಸ್ತೀರ್ಣದಲ್ಲಿ ಭಾರತದ ಎಂಟನೇ ದೊಡ್ಡ ರಾಜ್ಯ ನಮ್ದು ಎರಡ್ ಸಾವಿರದ ಹನ್ನೊಂದರ ಜನಗಣತಿ ಪ್ರಕಾರ ಆರು ಕೋಟಿ ಹನ್ನೊಂದು ಲಕ್ಷದ ಮೂವತ್ತು ಸಾವಿರದ ಏಳ್ನೂರ ನಾಲ್ಕು ಜನಸಂಖ್ಯೆ ಹೊಂದಿದ್ದೀವಿ ಜನಸಂಖ್ಯೆಯಲ್ಲಿ ಒಂಬತ್ತನೇ ಸ್ಥಾನ ಕೂಡ ಹೊಂದಿದ್ದೀವಿ ಭಾರತ ಒಟ್ಟು ಭೌಗೋಳಿಕ ವಿಸ್ತೀರ್ಣದಲ್ಲಿ ಅಂದರೆ ಭಾರತದ ವಿಸ್ತೀರ್ಣ ನಾವು ಎಷ್ಟಿದೆ ಅದರ ತಗೊಂಡ್ರೆ ನಮ್ಮ ಕರ್ನಾಟಕ ಎಷ್ಟು ಭೂಮಿ ಆವರಿಸ್ಕೊಂಡಿದೆ ಅಂದರೆ ಶೇಕಡ ಐದು ಪಾಯಿಂಟ್ ಎಂಟು ಮೂರು ಭಾಗದಷ್ಟಿದೆ ಅಂದರೆ ಭಾರತದ ಒಂದು ಮ್ಯಾಪಲ್ಲಿ ಹಂಡ್ರೆಡ್ ಪರ್ಸೆಂಟ್ ಅಂತ ತೊಗೊಂಡ್ರೆ ಫಾರ್ ಎಕ್ಸಾಂಪಲ್ ಇದು ನಮ್ಮ ಕರ್ನಾಟಕ ಬರೀ ಐದು ಪಾಯಿಂಟ್ ಎಂಟು ಮೂರು ಪರ್ಸೆಂಟಷ್ಟು ಮಾತ್ರ ಇರತಕ್ಕಂಥದ್ದು ನಾನು ನಿಮ್ಗಾಗಲೇ ಹೇಳಿದೆ ಬೆಂಗಳೂರು ಸಾರಿ ನಾನು ನಿಮ್ಗಾಗಲೇ ಹೇಳಿದೆ ಬೆಂಗಳೂರು ಜಿಲ್ಲೆ ಚಿಕ್ಕ ಜಿಲ್ಲೆ ಬೆಳಗಾವಿ ದೊಡ್ಡ ಜಿಲ್ಲೆ ಮತ್ತೆ ಕರ್ನಾಟಕದಲ್ಲಿ ಹರಿಯತಕ್ಕಂಥ ದೊಡ್ಡ ನದಿಗಳು ದೊಡ್ಡ ಅಂದರೆ ಉದ್ದವಾಗಿ ಹರಿಯತಕ್ಕಂಥದ್ದು ಎಷ್ಟು ಕಿಲೋಮೀಟರ್ ಹರಿಯುತ್ತಲ್ಲ ಅದ್ರ ಮೇಲೆ ಉದ್ದವಾಗಿ ಹರಿಯತಕ್ಕಂಥ ನದಿಗಳನ್ನು ನೋಡಿದರೆ ಕೃಷ್ಣ ನಾನು ಅರವತ್ತ್ ಕಿಲೋಮೀಟರ್ ನದಿ ದೂರ ಹರಿಯುತ್ತೆ ಕರ್ನಾಟಕದಲ್ಲಿ ತುಂಗಭದ್ರಾ ಮುನ್ನೂರ ಐವತ್ತೊಂದು ಕಿಲೋಮೀಟರ್ ಹರಿಯುತ್ತೆ ಕಾವೇರಿ ಮುನ್ನೂರ ಇಪ್ಪತ್ತು ಕಿಲೋಮೀಟರ್ ಹರಿಯತಕ್ಕಂಥದ್ದು ಸೊ ನಾವು ನದಿಗಳನ್ನ ನಾವು ಸಪ್ರೇಟ್ ನೆಕ್ಸ್ಟ್ ಅಪ್ಕಮಿಂಗ್ ಅಲ್ಲಿ ನದಿಗಳನ್ನ ಸಪ್ರೇಟ್ ತಗೋಣ ಉತ್ತರ ಬಿ ಅಂದರೆ ದ ಪಶ್ಚಿಮ ಮುಖ ಹರಿಯುವ ನದಿಗಳು ಮತ್ತೆ ದಕ್ಷಿಣಾಭಿಮುಖ ಸಾರಿ ಪೂರ್ವಾಭಿಮುಖವಾಗಿ ಹರಿಯುವ ನದಿಗಳು ಅಂತ ಅದು ನೆಕ್ಸ್ಟ್ ಅಪ್ಕಮಿಂಗ್ ಅಲ್ಲಿ ತಗೊಳ್ಳೋಣ ಸೊ ಇದಿಷ್ಟು ಮೇನ್ ಅದರ ಭೌಗೋಳಿಕ ಸ್ಥಾನಮಾನದಲ್ಲಿ ಅದ್ರ ನೆಕ್ಸ್ಟ್ ನಾವು ಈಗ ಭೂಪಟದ ಬಗ್ಗೆ ಇದನ್ನ ಎಕ್ಸ್ಪ್ಲೇನ್ ಮಾಡಿದ್ವಿ ನಿಮಗೆ ಸೊ ಇದ್ರ ನೆಕ್ಸ್ಟ್ ನಾವು ನೋಡೋದಾದ್ರೆ ಕರ್ನಾಟಕದ ಒಂದು ಜಿಲ್ಲಾವಾರು ಕೇಂದ್ರ ಜಿಲ್ಲೆಗಳು ಇದೆಲ್ಲ ಏನಿದೆ ಈ ಕೆನ್ ಥ್ರೂ ಇಟ್ ಶಿವಮೊಗ್ಗ ಎಲ್ಲಿ ಬರುತ್ತೆ ಎಲ್ಲಿ ಬರುತ್ತೆ ಇಷ್ಟೊಂದು ಡೀಪ್ ಆಗಿ ಕೇಳಕ್ಕೋಗೋಲ್ಲ ಫಾರ್ ಎಕ್ಸಾಂಪಲ್ ತುಮಕೂರು ಯಾವ ಯಾವ ಜಿಲ್ಲೆಯ ಒಂದು ಗಡಿ ಹಂಚ್ಕೊಂಡಿದೆ ಅಂತ ಕೇಳಕ ಅರ್ಥ ಆಯ್ತಲ್ವಾ ಅಂದ್ರೆ ದಟ್ ಇಸ್ ತುಂಬಾ ಡೀಪ್ ಕ್ವಶನ್ಸ್ ಆಯ್ತು ಟಫ್ ಮಾಡಬೇಕು ಅಂದ್ರೆ ಕೇಳ್ತಾರೆ ಎಕ್ಸಾಮ್ ಟಫ್ ಆಗ್ಬೇಕು ಅಂದ್ರೆ ಕೇಳೋ ಚಾನ್ಸಸ್ ಕೂಡ ಇದೆ ಸೊ ಅದರಿಂದ ನಾವು ಒಂದು ಮ್ಯಾಕ್ರೋ ವ್ಯೂ ನೋಡ್ಕೋಬೇಕು ಬೀದರ್ ಕಲಬುರ್ಗಿ ವಿಜಯಪುರ ಯಾದವ್ಗಿರಿ ರಾಯಚೂರು ಬಾಗಲಕೋಟೆ ಬೆಳಗಾವಿ ಉತ್ತರ ಕನ್ನಡ ಧಾರವಾಡ ಗದಗ ಎಲ್ಲೆಲ್ಲಿ ಬರುತ್ತೆ ಅಂತ ಒಂದು ಮ್ಯಾಕ್ರೋ ವ್ಯೂ ತುಂಬಾ ಡೀಪ್ ಆಗಿ ಅನಲೈಸ್ ಮಾಡಬೇಕಾಗಲ್ಲ ಜಿಲ್ಲೆಗಳು ಯಾವ್ದಾದ್ರು ಪಕ್ಕ ಯಾವ ಜಿಲ್ಲೆ ಬರುತ್ತೆ ಅಂತ ಒಂದು ಮ್ಯಾಕ್ರೋ ವ್ಯೂ ಫಾರ್ ಎಕ್ಸಾಂಪಲ್ ಮಂಡ್ಯ ಯಾವ ಜಿಲ್ಲೆಯ ಗಡಿಯನ್ನು ಹಂಚ್ಕೊಂಡಿದೆ ಅಂದ ತಕ್ಷಣ ಮೈಸೂರು ಈ ಕಡೆ ಬಂದ್ರೆ ರಾಮನಗರ ತುಮಕೂರು ಹಾಸನ ಅಂತಕ್ಕಂಥದ್ದು ಚಾಮರಾಜನಗರ ಮೈಸೂರು ಮಂಡ್ಯ ರಾಮನಗರ ಮಾತ್ರ ಹಂಚ್ಕೊಂಡಿರೋದು ಕೊಡಗು ಹಾಸನ ಮತ್ತು ಮೈಸೂರು ಮತ್ತು ದಕ್ಷಿಣ ಕನ್ನಡ ಸೊ ಈ ರೀತಿ ಈ ಕಡೆ ಬಂದರೆ ನಿಮಗೆ ರಾಯಚೂರು ಯಾವ ಜಿಲ್ಲೆ ಯಾವ ಗಡಿ ಹಂಚೆ ಯಾದಗಿರಿ ಕೊಪ್ಪಳ ಬಳ್ಳಾರಿ ನೋಡಿ ಬಳ್ಳಾರಿ ಕೂಡ ಹಂಚ್ಕೊಂಡಿದೆ ಈ ಒಂದು ಇಂಟರ್ಸೆಕ್ಷನ್ ಏರಿಯಾ ಇದೆ ನೋಡಿ ಸೊ ಈ ಜಸ್ಟ್ ಮೈಕ್ರೋವ್ಯೂ ಕ್ಯಾನ್ ಇನ್ ದಿಸ್ ಮ್ಯಾಪ್ಸ್ ಸ್ನೇಹಿತರೆ ಅಂದರೆ ಡೀಪಾಗಿ ಎಕ್ಸಾಮ್ ಟಫ್ ಮಾಡಬೇಕು ಅಂದರೆ ಕೇಳುವಂಥ ಚಾನ್ಸಸ್ ಇದೆ ಸೊ ಇಲ್ಲಿ ನಾವು ಹಿಂದೆ ಏನು ನೋಡಿದ್ವಿ ಫಾರ್ ಎಕ್ಸಾಂಪಲ್ ನಾವು ಇಲ್ಲಿ ಏನು ನೋಡಿದ್ವಿ ಇದು ಇಂಪಾರ್ಟೆಂಟ್ ಆಗುತ್ತೆ ಅಕ್ಷಾಂಶಗಳು ಕೇಳ್ತಾರೆ ಎಕ್ಸಾಮ್ ಅಲ್ಲಿ ಎಷ್ಟು ಉದ್ದ ಇರೋದು ಅಂತ ಕೇಳೋ ಚಾನ್ಸಸ್ ಕೂಡ ಇರುತ್ತೆ ಚಿಕ್ಕ ಜಿಲ್ಲೆ ದೊಡ್ಡ ಜಿಲ್ಲೆ ಕೇಳ್ತಾರೆ ಉದ್ದವಾದ ನದಿ ಹರಿಯ ಉದ್ದ ಅಂದರೆ ಕಿಲೋಮೀಟರ್ ಪ್ರಕಾರ ಯಾವ ನದಿ ಕರ್ನಾಟಕದಲ್ಲಿ ಜಾಸ್ತಿ ದೂರ ಹರಿಯುತ್ತೆ ಅಂತ ಕ್ವೆಶನ್ಸ್ ಕೂಡ ಕೇಳಿದ್ದಾರೆ ತಿಳ್ಕೊಂಡ್ರೆ ಸಾಕು ಓಕೆ ನೆಕ್ಸ್ಟ್ ನೆಕ್ಸ್ಟ್ ಏನು ಕರ್ನಾಟಕದ ನಾನು ನಿಮ್ಗೆ ಮ್ಯಾಪಲ್ಲಿ ಬೀದರ್ ಜಿಲ್ಲೆ ಔರಾಧದಿಂದ ಹಿಡಿದು ಕೆಳಗಡೆ ತನಕ ಇದೆ ಅಂತ ಇದನ್ನ ಆಲ್ರೆಡಿ ಕವರ್ ಮಾಡಿದ್ದೀನಿ ಇಷ್ಟಲ್ಲದೆ ಕರ್ನಾಟಕ ರಾಜ್ಯ ಜಿಲ್ಲೆಗಳದಾಯ್ತು ಈಗ ರಾಜ್ಯ ಯಾವ ಜಿಲ್ಲೆಗಳ ಯಾವ ಪಕ್ಕದ ಜಿಲ್ಲ ರಾಜ್ಯ ಜೊತೆ ಗಡಿ ಹಂಚ್ಕೊಂಡಿದೆ ಅಂತಕ್ಕಂಥದ್ದು ಇಲ್ಲಿ ನೋಡಿ ಇಲ್ಲಿ ನಿಮ್ಗೆ ಕಾಣಿಸ್ಬೋದು ಪೂರ್ವದಲ್ಲಿ ನಿಮ್ಗೆ ಆಂಧ್ರ ಪ್ರದೇಶ ಇದೆ ಇಲ್ಲಿ ಈಶಾನ್ಯದಲ್ಲಿ ನಿಮ್ಗೆ ತೆಲಂಗಾಣ ಇದೆ ಉತ್ತರದಲ್ಲಿ ಮಹಾರಾಷ್ಟ್ರ ಇದೆ ಮತ್ತೆ ನಿಮ್ಗೆ ವಾಯುವ್ಯದಲ್ಲಿ ಗೋವಾ ಇದೆ ಇಲ್ಲಿ ನೋಡಿ ಇಲ್ಲಿ ಗೋವಾ ಇದೆ ಈ ಕಡೆ ತಮಿಳ್ನಾಡಿದೆ ನಿಮ್ಗೆ ಆಗ್ನೇಯದಲ್ಲಿ ನೈಋತ್ಯದಲ್ಲಿ ಕೇರಳ ಇದೆ ಅರ್ಥ ಆಯ್ತಲ್ವಾ ಸೊ ಟೋಟಲ್ ಎಷ್ಟು ರಾಜ್ಯಗಳ ಗಡಿ ಹಂಚ್ಕೊಂಡಿದೆ ಒಂದು ಎರಡು ಮೂರು ನಾಲ್ಕು ಐದು ಆರು ರಾಜ್ಯಗಳ ಗಡಿ ಹಂಚ್ಕೊಂಡಿದೆ ನಿಮಗೆ ಎಕ್ಸಾಮ್ ಅಲ್ಲಿ ಕರ್ನಾಟಕ ಎಷ್ಟು ರಾಜ್ಯಗಳ ಗಡಿ ಹಂಚ್ಕೊಂಡಿದೆ ಅಂತ ಕೇಳ್ಬೋದು ನಿಮ್ಗೆ ರಾಜ್ಯಗಳು ಹೆಸರು ಕೊಡದೇ ಇದ್ರು ಕೂಡ ನಾಲ್ಕು ಮೂರು ಐದು ಆರು ಅಂತ ಕೇಳ್ಬೋದು ಸೊ ನಾವು ಯಾವಾಗಲೂ ಓದ್ಬೇಕಾರೆ ಎಲ್ಲ ರೀತಿ ವ್ಯೂ ಪಾಯಿಂಟ್ಸ್ ಇಂದ ಪರ್ಸ್ಪೆಕ್ಟಿವ್ ಇಂದ ಓದ್ಬೇಕು ನಮಗೆ ನಾವೇ ಕ್ವೆಶನ್ಸ್ ಹಾಕೋಬೇಕು ಸ್ನೇಹಿತರೆ ಅವಾಗ ಯಾವುದೇ ರೀತಿ ಕ್ವಶನ್ಸ್ ಅವರು ಟ್ವಿಸ್ಟ್ ಮಾಡಿಕೊಟ್ಟರು ನಾವು ಓದಿರ್ತೀವಿ ಆದರೆ ನಾವು ಎಲ್ಲ ರೀತಿ ಪಾಯಿಂಟ್ ಆಫ್ ವ್ಯೂ ಅಂತ ತಿಳ್ಕೊಂಡಿರಲ್ಲ ಅವಾಗ ಕನ್ಫ್ಯೂಷನ್ಸ್ ಆಗುತ್ತೆ ಎಕ್ಸಾಮ್ ಇಂದ ಮೇಲೆ ಕನ್ಫ್ಯೂಷನ್ ಓಕೆ ನಾವು ಓದಿದ್ದೆ ಅಂತ ಅನ್ಸುತ್ತೆ ಅದರಿಂದ ಎಲ್ಲ ರೀತಿ ಪಾಯಿಂಟ್ ಆಫ್ ವ್ಯೂ ಅಂತ ಕೂಡ ನೋಡಬೇಕು ಒಂದು ನೆಕ್ಸ್ಟ್ ನಾವು ಕರ್ನಾಟಕದ ಜಿಲ್ಲೆಗಳು ಕೂಡ ನಿಮಗೆ ನಾ ಹೇಳಿದೆ ಟಫ್ ಮಾಡಬೇಕು ಅಂತ ಅಲ್ಲಿ ಏನ್ ಮಾಡ್ತಾರೆ ಫಾರ್ ಎಕ್ಸಾಂಪಲ್ ಈಗ ಬೆಂಗಳೂರು ಕೇರಳ ಈ ತರ ಎಕ್ಸಾಮ್ ಅಲ್ಲಿ ನಾನು ನಿಮ್ಗೆ ಹೇಳಿದ್ದು ಎಲ್ಲೋ ಒಂದೊಂದು ಕ್ವಶನ್ಸ್ ಬರೋ ಅಂತ ಚಾನ್ಸಸ್ ಟಫ್ ಎಸ್ ಮಾಡಬೇಕು ಎಕ್ಸಾಮ್ನ ಅಂತಂದಾಗ ಕಾಂಪಿಟೇಟಿವ್ ಇದೆ ಇವಾಗ ಅದರಿಂದ ಮಾಡಬೇಕು ಅಂದರೆ ಕೇಳುವಂಥ ಚಾನ್ಸಸ್ ಇರುತ್ತೆ ಇದನ್ನ ಅದಕ್ಕೋಸ್ಕರ ಜಸ್ಟ್ ಒಂದು ಸ್ಲೈಡ್ ನಿಮ್ಗೆ ಹಾಕಿದ್ದೀನಿ ಇಲ್ಲಿ ಇಲ್ಲಿ ನೋಡಿ ಈಗ ಫಾರ್ ಎಕ್ಸಾಂಪಲ್ ನಿಮ್ಗೆ ಕೇಳ್ಬೋದು ಬೆಂಗಳೂರಲ್ಲಿನ ಮುಖಾಂತರ ಅದು ಹೋಗತಕ್ಕಂಥ ಅಕ್ಷಾಂಶ ಮತ್ತು ರೇಖೆ ಇದು ಅಕ್ಷಾಂಶ ಇದು ರೇಖಾಂಶ ಎರಡು ಸಂಧಿಸ್ತಾವಲ್ಲ ಆ ಒಂದು ಇದು ಯಾವುದು ಅಂತಕ್ಕಂಥ ಕೇಳ್ಬೋದು ಇಲ್ಲಿ ನೋಡಿ ಹದಿಮೂರು ಡಿಗ್ರಿ ಉತ್ತರ ಅಕ್ಷಾಂಶ ಎಪ್ಪತ್ತೇಳು ಪಾಯಿಂಟ್ ಮೂವತ್ತೈದು ಡಿಗ್ರಿ ಪೂರ್ವ ರೇಖಾಂಶ ಎರಡು ಇಂಟರ್ಸೆಕ್ಟ್ ಆಗ್ತವೆ ಅದು ಹೋಗ್ತವೆ ಸೊ ಅದೇ ರೀತಿ ಮೈಸೂರು ಅದೇ ರೀತಿ ಹಾವೇರಿ ಸೊ ಎಲ್ಲ ಒಂದು ಮ್ಯಾಕ್ಸಿಮಮ್ ಅಂದರೆ ತುಂಬ ಇಂಪಾರ್ಟೆಂಟ್ ಆಗಿರ್ತಕ್ಕಂಥ ಜಿಲ್ಲೆಗಳು ಹತ್ತು ಜಿಲ್ಲೆಗಳದು ನಾನು ಇಲ್ಲಿ ನಿಮಗೆ ತೊಗೊಂಡಿದ್ದೀನಿ ಸೊ ಇದಕ್ಕೂ ಕೂಡ ನೀವು ಒಂದು ರೆಫರೆನ್ಸ್ ಆಗಿ ಹೋಗ್ಬೋದು ಇಲ್ಲಿ ನಾನು ಎಲ್ಲ ಹೋಗಲ್ಲ ಇನ್ನೊಂದು ಎಕ್ಸಾಂಪಲ್ ಕೊಡ್ತೀನಿ ನಿಮಗೆ ಇಲ್ಲಿ ನೋಡಿ ಫಾರ್ ಎಕ್ಸಾಂಪಲ್ ನಿಮಗೆ ದಾವಣಗೆರೆ ಇರ್ಬೋದು ತುಮಕೂರು ಇರ್ಬೋದು ಮಂಗಳೂರು ಇರ್ಬೋದು ಹಾವೇರಿ ಇರ್ಬೋದು ಮಡಿಕೇರಿ ಮಡಿಕೇರಿ ಇರ್ಬೋದು ಇಲ್ಲಿ ನೋಡಿ ಮಡಿಕೇರಿ ಇದೆಯಲ್ಲ ಇಲ್ಲಿ ಮಡಿಕೇರಿ ಸೊ ಇಲ್ಲಿ ಇದು ಹನ್ನೆರಡು ಡಿಗ್ರಿ ಇದು ಹದಿಮೂರು ಡಿಗ್ರಿ ಅಂದ್ರೆ ಇದು ಮೈಕ್ರೋ ವ್ಯೂ ನೋಡಿದ್ರೆ ಈ ಒಂದು ಅಕ್ಷಾಂಶ ಎಷ್ಟು ಅಂತಂದ್ರೆ ಹನ್ನೆರಡು ಪಾಯಿಂಟ್ ಎರಡು ಐದು ಉತ್ತರ ಅಕ್ಷಾಂಶ ಈ ಒಂದು ರೇಖಾಂಶ ಎಷ್ಟು ಹಾದು ಹೋಗುತ್ತೆ ಅಂತಂದ್ರೆ ಎಪ್ಪತ್ತೈದು ಪಾಯಿಂಟ್ ನಾಲ್ಕು ನಾಲ್ಕು ಪೂರ್ವ ರೇಖಾಂಶ ಹಾದು ಹೋಗ್ತಕ್ಕಂಥದ್ದು ಇಲ್ಲಿ ನೋಡಿ ಮಡಿಕೇರಿ ಮುಖಾಂತರ ಸೊ ಈ ರೀತಿ ಕ್ವಶನ್ಸು ಕೂಡ ಕೇಳಬಹುದು ಕೇಳಿ ಅಂದ್ರೆ ನಾವೆಲ್ಲ ರೀತಿಯ ಪ್ರಿಪೇರ್ ಆಗಬೇಕು ಸ್ನೇಹಿತರ ಒಂದು ಚಾಪ್ಟರ್ ಬಗ್ಗೆ ಓದ್ತೀವಿ ಅಂದರೆ ಎ ಟು ಝೆಡ್ ನಾವು ತಿಳ್ಕೊಬೇಕಾಗುತ್ತೆ ಅದರಿಂದ ನಾನು ನಿಮಗೆ ಎಲ್ಲಾನು ಕವರ್ ಮಾಡೋಕೆ ಟ್ರೈ ಮಾಡ್ತೀನಿ ಒಂದು ನೆಕ್ಸ್ಟ್ ಕರ್ನಾಟಕನ ಡಿವೈಡ್ ಮಾಡೋದಾದ್ರೆ ಕರ್ನಾಟಕದ ಈಗ ಭೌಗೋಳಿಕ ಸ್ಥಾನಮಾನ ನೋಡಿದ್ವಿ ಮ್ಯಾಪಲ್ಲಿ ಎಲ್ಲ ಬರುತ್ತೆ ನೋಡಿದ್ವಿ ಅಕ್ಷಾಂಶ ರೇಖಾಂಶದ ಬಗ್ಗೆ ತಿಳ್ಕೊಂಡ್ವಿ ಸೊ ಇದೆಲ್ಲ ಆದಮೇಲೆ ಕರ್ನಾಟಕನ ಎಷ್ಟು ಭಾಗವಾಗಿ ಡಿವೈಡ್ ಮಾಡೋದು ಪ್ರಾಕೃತಿಕ ವಿಭಾಗಗಳು ನಾವು ಭಾರತದ ಭೌಗೋಳಿಕದಲ್ಲಿ ಓದಿದ್ದೀವಿ ಪ್ರಾಕೃತಿಕ ವಿಭಾಗಗಳು ಏನು ಉತ್ತರದ ಮೈದಾನಗಳು ಪ್ರಸ್ಥಭೂಮಿ ಆಗಿರ್ಬೋದು ಮತ್ತು ಕರಾವಳಿ ಪ್ರದೇಶಗಳಾಗಿರ್ಬೋದು ಮರುಭೂಮಿ ಆಗಿರ್ಬೋದು ಮತ್ತು ಪಶ್ಚಿಮ ಘಟ್ಟಗಳು ದಕ್ಷಿಣ ಮತ್ತು ಪೂರ್ವ ಘಟ್ಟಗಳು ಅಂತೆಲ್ಲ ಓದಿದ್ದೀವಿ ಅದೇ ರೀತಿ ಕರ್ನಾಟಕದಲ್ಲಿ ಪ್ರಾಕೃತಿಕ ವಿಭಾಗಗಳು ಎಷ್ಟು ಅಂತ ನಾವು ಮಾಡೋದಾದರೆ ಮೈದಾನ ಅಂತ ಒಂದು ಮಾಡ್ಬೋದು ಇದು ನೋಡಿ ಇದು ಮೈದಾನ ಈ ಮೈದಾನ ಪ್ರದೇಶನ ನಾವು ಉತ್ತರ ಮೈದಾನ ದಕ್ಷಿಣ ಮೈದಾನ ಅಂತ ಡಿವೈಡ್ ಮಾಡ್ತೀವಿ ಎರಡು ಭಾಗವಾಗಿ ಅದು ಬೇರೆ ನೆಕ್ಸ್ಟು ಕರಾವಳಿ ತೀರ ಕರಾವಳಿ ತೀರ ಅಂದ್ರೇನು ಸಮುದ್ರ ತೀರ ಮತ್ತು ಭೂಮಿ ಈ ಒಂದು ಮಲೆ ನಾಡು ಮಧ್ಯದಲ್ಲಿ ಬರ್ತಕ್ಕಂಥದ್ದು ಅದ್ರ ನೆಕ್ಸ್ಟು ಮಲೆನಾಡು ಮಲೆನಾಡು ಅಂದರೆ ಅಂದ್ರೆ ನಾವು ಪಶ್ಚಿಮ ಘಟ್ಟಗಳು ಅಂತ ಕೂಡ ಕರಿತೀವಿ ಏನು ಪಶ್ಚಿಮ ಘಟ್ಟಗಳು ವೆಸ್ಟರ್ನ್ ಗಾಡ್ಸ್ ಅಂತ ಕರಿತೀವಿ ಇಂಗ್ಲೀಷಲ್ಲಿ ಸೊ ಮೂರು ಭಾಗವಾಗಿ ಮಾಡಿದರೆ ನಾವು ಕರಾವಳಿ ವೆಸ್ಟರ್ನ್ ಗಾಡ್ಸ್ ಅಥವಾ ಮಲೆನಾಡು ಪ್ರದೇಶ ಇಲ್ಲಿ ನೋಡಿ ಇದೆ ನೋಡಿ ಮಲೆನಾಡು ಪ್ರದೇಶ ಈ ಒಂದು ಬಣ್ಣದಲ್ಲಿರತಕ್ಕಂಥದ್ದು ಇದು ಮಲೆನಾಡು ಪ್ರದೇಶ ಇಷ್ಟು ಇಷ್ಟು ಮಲೆನಾಡು ಪ್ರದೇಶ ಇದ್ರೊಳಗಿರತಕ್ಕಂಥದ್ದು ಇದು ಮೈದಾನ ಪ್ರದೇಶ ಇದಿದೆಯಲ್ಲ ಈ ಒಂದು ಪೋರ್ಷನ್ ಇದು ಕರಾವಳಿ ಪ್ರದೇಶ ಸೊ ಇದನ್ನು ಮೂರು ಭಾಗಕ್ಕೆ ಮಾಡಬಹುದು ಹಾಗಾದರೆ ಈ ಮೂರು ಭಾಗಗಳನ್ನು ನಾವು ಒಂದು ಸಂಕ್ಷಿಪ್ತವಾಗಿ ಹೋಗ್ತಾ ಹೋಗೋಣ ಇಲ್ಲಿ ನೋಡಿ ಈ ಮ್ಯಾಪಲ್ಲಿ ನೋಡೋದಾದ್ರೆ ಹಾ ನಾನು ಏನಕ್ಕೆ ಈ ಮ್ಯಾಪ್ ತಗೊಂಡಿದ್ದೀನಿ ಅಂದರೆ ಈ ವೆಸ್ಟರ್ನ್ ಘಾಟ್ಸ್ ಮಲೆನಾಡು ಅಂತ ಏನು ಕರಿತೀವಿ ಅಥವಾ ಈ ಪಶ್ಚಿಮ ಘಟ್ಟಗಳು ಕರ್ನಾಟಕದಲ್ಲಿ ಮಾತ್ರ ಇಲ್ಲ ಅಂದರೆ ಕರ್ನಾಟಕದಲ್ಲಿ ಇರೋದ್ರಿಂದ ನಾವು ಅದನ್ನು ಡಿವೈಡ್ ಮಾಡ್ತಾ ಇದೀವಿ ಅದು ಫುಲ್ಲು ಈ ಒಂದು ಕಂಪ್ಲೀಟ್ ಕರಾವಳಿ ಹತ್ರ ಬರ್ತಕ್ಕಂಥದ್ದು ವೆಸ್ಟರ್ನ್ ಘಾಟ್ಸ್ ಕರಾವಳಿ ಇದು ನಮ್ಮ ಬಾ ಕರ್ನಾಟಕದಲ್ಲಿರುವ ಕರಾವಳಿನ ಕರ್ನಾಟಿಕ್ ಅಥವಾ ಕರ್ನಾಟಕ ಕರಾವಳಿ ಕರ್ನಾಟಿಕ್ ಅಂತಲೂ ಕೂಡ ಕರಿತೀವಿ ಅಥವಾ ನಾವು ಈ ಕಡೆ ಕೊಂಕಣ್ ಮಹಾರಾಷ್ಟ್ರ ಕೂಡ ಕಂ ಕೊಂಕಣ್ ಅಂತ ಕರಿತೀವಿ ಈ ಕಡೆ ಸೈಡ್ ಬಂದರೆ ಕೇರಳ ಕಡೆ ಮಲಬಾರ್ ಅಂತ ಕರಿತೀವಿ ಮತ್ತು ಈ ತಮಿಳುನಾಡು ಸೈಡ್ ಹೋದರೆ ಕೋರಮಂಡಲ್ ಕೋಸ್ಟ್ ಅಂತ ಕರಿತೀವಿ ಸೊ ಇದು ಬೇಡ ನಾವು ಇದು ಭಾರತ ಭೌಗೋಳಿಕ ಸ್ಥಾನ ಮೊದಲು ನಾವು ಇದ್ರ ಬಗ್ಗೆ ತಿಳ್ಕೊಳ್ಳೋಣ ನಮ್ಮದು ಕೆನರಾ ಅಥವಾ ಕರ್ನಾಟಕ ಕರಾವಳಿ ಅಂತೇನು ಕರಿತೀವಿ ನಮ್ಮ ಕರ್ನಾಟಕದ್ದು ಅದು ಮಂಗಳೂರು ಮತ್ತು ನಿಮ್ಮ ನಮಗೆ ಕಾ ಇದು ಕಾರವಾರ ಆ ಒಂದು ಪ್ರದೇಶದಲ್ಲಿ ಇರ್ತಕ್ಕಂಥ ಕರಾವಳಿ ತೀರ ಅರ್ಥ ಆಯ್ತಲ್ವಾ ಇಲ್ಲಿ ಕರಾವಳಿ ಮೈದಾನ ಅಂದ ತಕ್ಷಣ ಇದು ಭಾಷಾವರ ಪ್ರಾಂತ್ಯಗಳ ವಿಂಗಡ ಫಲವಾಗಿ ಕರ್ನಾಟಕ ರಾಜ್ಯಕ್ಕೆ ಸಮುದ್ರ ತೀರ ಮತ್ತು ಕರಾವಳಿ ಮೈದಾನ ಲಭ್ಯವಾಗಿದೆ ಈ ಒಂದು ಕರಾವಳಿ ತೀರ ಏನಿದೆ ಇದು ದಕ್ಷಿಣದಲ್ಲಿ ಮಂಗಳೂರು ಅಂದರೆ ದಕ್ಷಿಣ ಅಂದ್ರೇನು ಈ ಒಂದು ಪೋಷನ್ ಈ ದಕ್ಷಿಣದಿಂದ ಉತ್ತರ ಇದು ಮಂಗಳೂರಿಂದ ಕರ ಕಾರಾವರ ನಾನು ಹೇಳಿದೆ ಮುನ್ನೂರ ಇಪ್ಪತ್ತು ಕಿಲೋಮೀಟರ್ ಉದ್ದ ಇದೆ ಅಗಲ ಎಷ್ಟಿದೆ ಕರಾವಳಿ ಪ್ರದೇಶ ಹನ್ನೆರಡರಿಂದ ಅರವತ್ನಾಲ್ಕು ಕಿಲೋಮೀಟರ್ ಅಗಲ ಇದೆ ಇಲ್ಲಿ ನಾವು ನೋಡಬೇಕಾಗಾದ್ರೆ ಇದು ಉತ್ತರದ ಕಡೆಗೆ ಕಿರಿದಾಗಿ ಕಡಿದಾದ ಇಳಿಜಾರಿದೆ ಉತ್ತರ ಕಡೆಗೆ ಕಿಡಿದಾಗಿ ಕಡದ ಇಳಿ ಜಾರಿದೆ ಓಕೆ ಇದು ಸಮುದ್ರ ಮಟ್ಟದಿಂದ ಇನ್ನೂರು ಗಳಷ್ಟು ಹೈಟ್ ಇರಿದೆ ಇದನ್ನ ನಾವು ಕೆನರಾ ಅಥವಾ ಕರ್ನಾಟಕ ಕರಾವಳಿ ತೀರ ಅಂತಾನೆ ಕರಿತೀವಿ ಕೆನರಾ ಕೆನರಾ ಕೋಸ್ಟ್ ಅಂತ ಕರಿತೀವಿ ಕೆನರಾ ಕರಾವಳಿ ಅಂತ ಕೂಡ ಕರಿತೀವಿ ಸೊ ಇಲ್ಲಿ ನೆಕ್ಸ್ಟ್ ನಾವು ನೋಡೋದಾದ್ರೆ ಕರಾವಳಿಯಲ್ಲಿ ಬರ್ತಕ್ಕಂಥ ಪ್ರಮುಖವಾಗಿರ್ತಕ್ಕಂಥ ಬಂದರುಗಳು ನಾನು ಲಾಸ್ಟಲ್ಲಿ ತೊಗೊಡ್ತೇನೆ ನಾನು ನೆಕ್ಸ್ಟ್ ಅಪ್ಕಮಿಂಗ್ ವೀಡಿಯೋಸಲ್ಲಿ ನಾನು ನಿಮಗೆ ಬಂದರುಗಳದು ಒಂದು ವಿಡಿಯೋ ಮಾಡ್ತೀನಲ್ಲ ಅಲ್ಲಿ ಮೀನುಗಾರಿಕೆ ಬಂದರುಗಳು ಸೊ ಅಲ್ಲಿ ನಾನು ತೊಗೊತಿನಿ ಇಲ್ಲಿ ಕೂಡ ಸಂಕ್ಷಿಪ್ತವಾಗಿ ತಿಳ್ಕೊಂಬೋಣ ನವಮಂಗಳೂರು ಬಂದರು ನಿಮ್ಗೆ ಗೊತ್ತು ಅದು ಒಂದು ನೈಸರ್ಗಿಕ ಬಂದರು ಅಂತ ಅದು ಬಿಟ್ಟರೆ ಭಟ್ಕಳ ಮಲ್ಪೆ ಕಾರವಾರ ಕುಮಟ ಬೆಲೆಕೇರಿ ಹೊನ್ನಾವರ ಮೀನುಗಾರಿಕಾ ಬಂದರಗಳಿವೆ ಅನೇಕ ಸುಂದರ ಸಮುದ್ರ ತೀರಗಳು ಕೂಡ ಸಿಗ್ತವೆ ಮಂಗಳೂರು ಸಮೀಪದ ಸೋಮೇಶ್ವರ ಉಳ್ಳಾಳ ಪಣಂಬೂರು ಉಡುಪಿ ಸಮೀಪದ ಮಲ್ಪೆ ಕಾರವಾರ ಹೊನ್ನಾವರ ಸಮೀಪದ ಮುರುಡೇಶ್ವರ ಮರವಂತೆ ಗೋಕರ್ಣ ಬೀಚ್ಗಳು ಕೂಡ ನಾವು ನೀವು ನೋಡಿರ್ತೀರ ಗೋಕರ್ಣದಲ್ಲಿ ಹೋಮ್ ಬೀಚ್ ಕೂಡ ಪ್ರಸಿದ್ಧವಾಗಿರ್ತಕ್ಕಂಥದ್ದು ಅದೇ ರೀತಿ ಸಣ್ಣ ಪುಟ್ಟ ದ್ವೀಪಗಳು ಇದೆ ಕರಾವಳಿಯಲ್ಲಿ ಅವುಗಳಲ್ಲಿ ಮಲ್ಪೆಗೆ ಸಮೀಪವರ ಸೆಂಟ್ ಮೇರಿಸ್ ದ್ವೀಪ ಆಗಿರ್ಬೋದು ಕೋಕೋನಟ್ ದ್ವೀಪ ಅಂತಲೂ ಕೂಡ ಕರಾವಳಿ ಸಮೀಪ ಕಾರವಾರ ಸಮೀಪದ ಅಂಜ ದ್ವೀಪ ಆಗಿರ್ಬೋದು ದೇವಗಡ ಕಾಂಜಿಗುಡ್ಡ ದ್ವೀಪ ಮುಂತಾದವುಗಳು ಸೊ ನೇತ್ರಾವತಿ ದ್ವೀಪ ಕೂಡ ಸಿಗ್ತದೆ ನಿಮಗೆ ಇಲ್ಲಿ ಕರಾವಳಿ ಜನರ ಮುಖ್ಯ ವೃತ್ತಿ ಯಾವುದು ಮೀನುಗಾರಿಕೆ ಅವರು ಬೇರೆ ಬೇರೆ ಕರಾವಳಿ ತೀರದಲ್ಲಿ ನಿಮಗೆ ಬೇರೆ ಬೇರೆ ಏಲಕ್ಕಿ ಆಗಿರ್ಬೋದು ಮತ್ತೆ ಆ ಕಡೆ ಕರಾವಳಿ ತೀರ ಆ ಕಡೆ ಉತ್ತರ ಕನ್ನಡ ದಕ್ಷಿಣ ಕನ್ನಡಗಳ ರಬ್ಬರ ಅದೆಲ್ಲ ಬೆಳೆದ್ರು ಕೂಡ ಪ್ರಮುಖ ವೃತ್ತಿ ಅವ್ರದ್ದು ಮೀನುಗಾರಿಕೆ ಸೊ ಇಲ್ಲಿ ನೆಕ್ಸ್ಟ್ ನಾವು ನೋಡೋದಾದರೆ ಮಲೆನಾಡು ಪ್ರದೇಶ ನಾನು ನಿಮ್ಗೆ ಹೇಳಿದೆ ಕರಾವಳಿ ಆಯಿತು ಅದರ ನೆಕ್ಸ್ಟ್ ನಾವು ಮಲೆನಾಡು ಪ್ರದೇಶ ಮ್ಯಾಪಲ್ಲಿ ನಾವು ಆಲ್ರೆಡಿ ನೋಡಿದೀವಿ ಸೊ ಮಲೆನಾಡು ಪ್ರದೇಶ ಪಶ್ಚಿಮ ಘಟ್ಟಗಳು ಅಂತ ಕರಿತೀವಿ ಅಥವಾ ಸಹ್ಯಾದ್ರಿ ಬೆಟ್ಟಗಳು ಅಂತ ಕೂಡ ಕರಿತೀವಿ ಇಲ್ಲಿ ಹೆಂಗಿದೆ ಸರ್ ಸಹ್ಯಾದ್ರಿ ಬೆಟ್ಟಗಳು ಅಂದ್ರೆ ಉತ್ತರ ದಕ್ಷಿಣವಾಗಿ ಹರಡಿದೆ ನಾನು ಅವಾಗಲೇ ಅಲ್ಲಿ ನೋಡಿದ್ವಿ ಹಿಂಗೆ ಹೋಗಿದೆ ಉತ್ತರವಾಗಿ ದಕ್ಷಿಣವಾಗಿ ಹರಡಿರತಕ್ಕಂಥ ಕರ್ನಾಟಕದಲ್ಲಿ ಇವು ಕರಾವಳಿ ತೀರಗೆ ಸಮಾನಾಂತರವಾಗಿದೆ ಪ್ಯಾರಲ್ ಆಗಿವೆ ಇದು ಇಳಿಜಾರು ಹೆಂಗಿದೆ ಅಂದ್ರೆ ಪಶ್ಚಿಮದ ಭಾಗ ಅಂದ್ರೆ ಪಶ್ಚಿಮ ಯಾವುದು ಕರಾವಳಿ ತೀರದ ಇದು ಪಶ್ಚಿಮ ಭಾಗ ಅಂದ್ರೆ ಮಲೆನಾಡು ಪ್ರದೇಶ ಪಶ್ಚಿಮ ಘಟ್ಟಗಳ ಪ್ರದೇಶದ ಪಶ್ಚಿಮ ಭಾಗ ಇದು ಪೂರ್ವ ಭಾಗ ಪಶ್ಚಿಮ ಭಾಗ ಕಡಿದಾದ ಇಳಿಜಾರು ಹೊಂದಿದ್ದು ಪೂರ್ವದ ಕಡೆಗೆ ಹೋದಂತೆ ನಿಧಾನವಾದ ಹಂತ ಹಂತವಾಗಿ ಇಳಿಜಾರು ಹೋಗುತ್ತಾರೆ ಗಡಿದಾದ ಅಂದ್ರೆ ಏನು ಸ್ಟೀಪಿ ಅಂದ್ರೆ ಪಶ್ಚಿಮದ ಕಡೆ ಹೆಂಗಿರುತ್ತೆ ಅಂದ್ರೆ ಜಾಸ್ತಿ ಇಳಿಜಾರ ಇರುತ್ತೆ ಹಿಂಗೆ ಅರ್ಥ ಆಯ್ತಲ್ವಾ ಅದೇ ಈ ಕಡೆ ಪೂರ್ವ ಕಡೆ ಅಂದ್ರೆ ನಿಮಗೆ ಫಾರ್ ಫಾರ್ ಎಕ್ಸಾಂಪಲ್ ಪಶ್ಚಿಮ ಘಟ್ಟಗಳಿಂದ ಈ ಕಡೆ ಬಂದರೆ ನಿಮಗೆ ಈ ಕಡೆ ಬಂದ್ರೆ ನಿಮಗೆ ಅಂದ್ರೆ ತುಮಕೂರು ಈ ಕಡೆ ಹಾಸನ ಈ ಕಡೆ ಹಾಸನ ಬಿಟ್ಟು ಈ ಕಡೆ ಬಂದ್ರೆ ಬೆಂಗಳೂರು ಮೈಸೂರು ಈ ಕಡೆ ಬಂದ್ರೆ ಏನಾಗುತ್ತೆ ಈ ಒಂದು ಇಳಿಜಾರ ಹೆಂಗಿದೆ ಅಂದ್ರೆ ಈ ರೀತಿ ಇದೆ ಅಂದ್ರೆ ಸ್ಲೋಪ್ ಕಮ್ಮಿ ಇದೆ ಇಲ್ಲಿ ಸ್ಲೋಪ್ ಜಾಸ್ತಿ ಇದೆ ಅದು ಅರ್ಥ ಅದರಿಂದ ಇದನ್ನ ಏನಂತ ಕರಿತೀವಿ ಅಂತ ಹೋಗುತ್ತೆ ಅದರಿಂದ ಇವಾಗ ಘಟ್ಟಗಳಂತ ಕರಿತೀವಿ ಅದರಿಂದ ಇದನ್ನ ಘಟ್ಟಗಳು ಅಂತ ಕರಿತೀವಿ ಇದರ ಉದ್ದ ಎಷ್ಟಿದೆ ಅಂದ್ರೆ ಆರ್ನೂರ ಐವತ್ತು ಅಂದ್ರೆ ನಮ್ಮ ಕರ್ನಾಟಕದಲ್ಲಿ ಹಾದು ಹೋಗಿರ್ತಕ್ಕಂಥ ಪಶ್ಚಿಮ ಘಟ್ಟಗಳ ಬಗ್ಗೆ ಮಾತಾಡ್ತಾ ಇರೋದು ಸೊ ಕರ್ನಾಟಕದಲ್ಲಿ ಅರವತ್ ಆರುನೂರ ಐವತ್ತು ಕಿಲೋಮೀಟರ್ ಉದ್ದ ಅಗಲ ಐವತ್ತರಿಂದ ಎಪ್ಪತ್ತಾರು ಕಿಲೋಮೀಟರ್ ಇರತಕ್ಕಂಥದ್ದು ಇದು ತುತ್ತ ತುದಿ ಇದೆಯಲ್ಲ ಈ ಪಶ್ಚಿಮ ಘಟ್ಟಗಳದು ಸಮುದ್ರ ಮಟ್ಟಕ್ಕೆ ಹೋಲಿಸಿದ್ರೆ ಒಂಬೈನೂರಿಂದ ಸಾವಿರದ ಐನೂರು ಮೀಟರ್ಗಳು ಹೈಟ್ ಇದೆ ಇದು ಅರಬ್ಬಿ ಸಮುದ್ರದಿಂದ ಬೀಳುವ ಮಳೆ ಮಾರುತಗಳನ್ನು ತಡೆಯುತ್ತೆ ನಿಮ್ಗೆ ಗೊತ್ತು ನೈಋತ್ಯ ಮಾನ್ಸೂನ್ ಭಾರತ ಮ್ಯಾಪ್ ತಗೊಂಡ್ರೆ ನೈಋತ್ಯ ಅಂತ ತೆರೆದು ಮಳೆಯನ್ನು ಸೂರಿಸ್ತಕ್ಕಂಥದ್ದು ಈ ಪಶ್ಚಿಮ ಘಟ್ಟಗಳ ಈ ಕಡೆ ಸೈಡ್ ಪೂರ್ವ ಭಾಗ ಮಳೆಯ ನೆರಳಾತೀತ ಪ್ರದೇಶ ಅಂತ ಕೂಡ ಕರಿತೀವಿ ಅದರಿಂದ ಉತ್ತರ ಕರ್ನಾಟಕದಲ್ಲಿ ಏನಿದೆ ಬರಡು ಬರಡು ಅಂದರೆ ನಿಮ್ಗೆ ಅಲ್ಲಿ ಮಳೆ ಕಮ್ಮಿ ಬೀಳ್ತಕ್ಕಂಥದ್ದು ಯಾಕಂದರೆ ಈ ಒಂದು ಪಶ್ಚಿಮ ಘಟ್ಟ ಮಳೆಯನ್ನು ತಡೆದು ಅಲ್ಲೇ ಮಳೆ ಸುರಿಸುತ್ತೆ ಮಂಗಳೂರು ಈ ಕಡೆ ದಕ್ಷಿಣ ಕನ್ನಡ ನಿಮಗೆ ಹಾಸನ ಶಿವಮೊಗ್ಗ ಅಲ್ಲಿ ಮಳೆಗಳು ಜಾಸ್ತಿ ಬೀಳ್ತಕ್ಕಂಥದ್ದು ಸೊ ಇಲ್ಲಿ ಎತ್ತರವಾದ ಶಿಖರ ಯಾವುದು ಅಂದರೆ ಮುಳ್ಳಯ್ಯಂಗಿರಿ ಕುದುರೆಮುಖ ಕಲ್ಲದಗಿರಿ ಅಂತ ಬರುತ್ತೆ ಸೊ ಇದೆಲ್ಲ ಎತ್ತರವಾದ ಶಿಖರಗಳು ಅತಿ ಎತ್ತರದ ಕರ್ನಾಟಕದ ಶಿಖರ ಯಾವುದು ಅಂದರೆ ಮುಳ್ಳ್ಯಂಗಿರಿ ದಿಸ್ ಇಸ್ ಮೋರ್ ದನ್ ಎನ್ ತಿಳ್ಕೊಂಡ್ರೆ ನೆಕ್ಸ್ಟು ಈ ಘಟ್ಟಗಳು ಅಂತ ನಾನು ಏನು ಕೇಳಿದೆ ಘಾಟ್ ಅಂತ ಕೂಡ ಕರಿತೀವಿ ಘಾಟ್ ಅಂತಂದ್ರೇನು ಇದು ಎಕ್ಸಾಂಪಲ್ ಕೇಳ್ತಾರೆ ಸ್ನೇಹಿತ ವೆರಿ ಇಂಪಾರ್ಟೆಂಟ್ ಇದು ಕರ್ನಾಟಕದ ಪೂರ್ವದ ಮೈದಾನ ಅಂದರೆ ಪೂರ್ವ ಕಡೆಯಿಂದ ನಾವು ಈ ಪಶ್ಚಿಮ ಘಟ್ಟಗಳ ಹೈಟ್ ಇದೆ ಬೆಟ್ಟಗಳಲ್ವಾ ಇಲ್ಲಿಂದ ನಾವು ಈ ಕಡೆ ಹೋಗ್ಬೇಕು ಅಂದರೆ ಕರಾವಳಿ ತೀರಕ್ಕೆ ಹೋಗ್ಬೇಕಂದ್ರೆ ಇದನ್ನ ನಾವು ಕೊರ್ಕೊಂಡು ಹೋಗ್ಬೇಕಾಗತ್ತೆ ಕೊರ್ಕೊಂಡು ಅಂದರೆ ಇದೊಂದು ಘಾಟ್ ಸೆಕ್ಷನ್ ಅಂತಂದು ಕರಿತೀವಿ ಅದನ್ನು ನಾವು ಏನು ಹೇಳ್ತೀವಿ ಅಂದರೆ ಮಾರ್ಗ ಆ ಮಾರ್ಗ ಪರ್ವತ ಘಾಟಿ ಅಥವಾ ಘಾಟ್ ಘಟ್ಟ ಅಥವಾ ಘಾಟ್ ಸೆಕ್ಷನ್ ಅಂತ ಇಂಗ್ಲೀಷಲ್ಲಿ ಕರಿತೀವಿ ಸೊ ಅದನ್ನು ನಾವು ನೋಡೋದಾದ್ರೆ ಚಾರ್ಮಾಡಿ ಘಾಟಿ ಅಥವಾ ಘಾಟ್ ಅಂತ ಕರದ ನೋಡೋದಾದ್ರೆ ಇದು ಯಾವ ಯಾವ ಒಂದು ಜಿಲ್ಲೆಗಳ ನಡುವೆ ಸಂಪರ್ಕ ಕಲ್ಪಿಸ್ ಕಲ್ಪಿಸುತ್ತಂದ್ರೆ ಮಂಗಳೂರು ಮತ್ತು ಚಿಕ್ಕಮಗಳೂರ ನಡುವೆ ಸಂಪರ್ಕ ಕಲ್ಪಿಸ್ತಕ್ಕಂಥದ್ದು ಶಿರಾಡಿ ಘಾಟ್ ನೋಡಿದರೆ ಹಾಸನ ಸಕಲೇಶಪುರ ಮಂಗಳೂರು ನಡುವೆ ಸಂಪರ್ಕ ಕಲ್ಪಿಸತಕ್ಕಂಥದ್ದು ಆಗುಂಬೆ ಘಾಟ್ ನೋಡಿದ್ರೆ ಶಿವಮೊಗ್ಗ ಮತ್ತು ಉಡುಪಿ ನಡುವೆ ಸಂಪರ್ಕ ಕಲ್ಪಿಸುತ್ತೆ ಹುಲಿಕಲ್ ಘಾಟ್ ನೋಡಿದ್ರೆ ಶಿವಮೊಗ್ಗ ಮತ್ತು ಕುಂದಾಪುರ ವೆರಿ ಇಂಪಾರ್ಟೆಂಟ್ ಸ್ನೇಹಿತರೆ ಎಕ್ಸಾಂಪಲ್ ಕೊಳ್ತೇವೆ ಹುಲಿಕಲ್ ಘಾಟ್ ಯಾವ್ಯಾವ ಜಿಲ್ಲೆಗಳ ಅಥವಾ ಯಾವ ಪ್ರದೇಶಗಳ ನಡುವೆ ಸಂಪರ್ಕ ಕಲ್ಪಿಸುತ್ತೆ ಅಂದ್ರೆ ಶಿವಮೊಗ್ಗ ಮತ್ತೆ ಕುಂದಾಪುರ ಅಂತ ಬರೀಬೇಕಾಗತ್ತೆ ಆಗುಂಬೆ ಬಂದು ನಿಮಗೆ ಶಿವಮೊಗ್ಗ ಮತ್ತು ಉಡುಪಿ ಶಿರಾಡಿ ಘಾಟ್ ನೋಡಿದ್ರೆ ನಮ್ಗೆ ಹಾಸನ ಸಕಲೇಶಪುರ ಮಂಗಳೂರು ನಡುವೆ ಕಳಿಸ್ತಕ್ಕಂಥದ್ದು ಚಾರ್ಮುಡಿ ಘಾಟ್ ಮಂಗಳೂರು ಮತ್ತು ಚಿಕ್ಕಮಗಳೂರು ನಡುವೆ ಕಳಿಸ್ತಕ್ಕ ಕಲ್ ಸಂಪರ್ಕ ಕಲ್ಪಿಸ್ತಕ್ಕಂಥದ್ದು ಸೊ ಇದು ವೆರಿ ಇಂಪಾರ್ಟೆಂಟ್ ಆಗಿರ್ತಕ್ಕಂಥ ಇದನ್ನು ನಾವು ತಿಳ್ಕೊಬೇಕು ನೆಕ್ಸ್ಟ್ ನೆಕ್ಸ್ಟ್ ನಾವು ಮೈದಾನ ಮೈದಾನದಲ್ಲಿ ನಾನು ಹೇಳಿದೆ ನಿಮಗೆ ಎರಡು ಡಿವೈಡ್ ಮಾಡ್ಬೋದು ಉತ್ತರದ ಮೈದಾನ ದಕ್ಷಿಣದ ಮೈದಾನ ಅಂತ ಹೇಳಿ ಉತ್ತರದ ಮೈದಾನ ನಿಮಗೆ ಗೊತ್ತು ಮಳೆ ಕಮ್ಮಿ ಬೀಳ್ತಕ್ಕಂಥದ್ದು ಸೊ ಅಲ್ಲಿ ಇದು ಕಪ್ಪು ಮಣ್ಣಿಂದ ಕೂಡಿದ ಬಯಲು ಪ್ರದೇಶ ಮತ್ತು ವಿಸ್ತಾರವಾದ ಪ್ರಸ್ಥಭೂಮಿಯನ್ನು ಹೊಂದ್ ಹೊಳ್ಕೊಂಡಿದೆ ಸಮುದ್ರ ಮಟ್ಟದ ಮುನ್ನೂರ ಅರವತ್ತೈದರಿಂದ ಆರುನೂರ ಹತ್ತು ಮೀಟರ್ಗಳಷ್ಟು ಎತ್ತರ ಆಗಿರ್ತಕ್ಕಂಥದ್ದು ಇದು ಇಲ್ಲಿ ಅನೇಕ ಸಣ್ಣ ಪುಟ್ಟ ಬೆಟ್ಟ ಗುಡ್ಡಗಳು ಸಿಗುತ್ತೆ ಅಲ್ಲಲ್ಲಿ ಫಾರ್ ಎಕ್ಸಾಂಪಲ್ ನರಗುಂದ ಬೆಟ್ಟ ನರಗುಂದ ಫೇಮಸ್ ಅಲ್ವಾ ರೈತರ ಒಂದು ಚಳವಳಿ ನಿಮ್ಗೆ ಗೊತ್ತಿರುತ್ತೆ ಉತ್ತರ ಕರ್ನಾಟಕದ ಸ್ಟೂಡೆಂಟ್ಸ್ಗೆ ತುಂಬ ಗೊತ್ತಿರುತ್ತೆ ಪರಸಗಡ್ಡ ಗುಡ್ಡ ಅಂತ ಇಳಕಲ್ ಗುಡ್ಡ ಪ್ರಮುಖ ಆಗಿದೆ ಸವದತ್ತಿ ಮತ್ತು ಬಾದಾಮಿಲಿ ಪೂರ್ವದಲ್ಲಿ ಸುಣ್ಣಕಲ್ಲಿನ ಕೆಲವು ಭಾಗಗಳು ಸ್ತರಭಂಗದಿಂದ ಕೂಡದೆ ಹೆಚ್ಚು ಇಳಿದ ಭೂ ಸ್ವಲ್ಪ ಕಾರಣವಾಗಿದೆ ಸ್ತರಭಂಗ ಅಂದ್ರೇನು ಅಂದರೆ ಭೂಮಿಯ ಒಂದು ಮೇಲಿನ ಸ್ತರ ಚಲನೆ ಉಳತಕ್ಕಂಥದ್ದು ನಾನು ನಿಮಗೆ ಇದು ಭಾರತದ ಅಥವಾ ಭೂಗೋಳಶಾಸ್ತ್ರ ಪ್ರಾಕೃತಿಕ ಲಕ್ಷಣಗಳು ಒಂದು ಜ್ವಾಲಾಮುಖಿ ಮತ್ತೆ ಹಾ ಭೂಮಿ ಅಂತರಾಳ ಆ ಒಂದು ಎಕ್ಸ್ಪ್ಲೈನ್ ಮಾಡ್ತೀನಿ ಆ ವಿಡಿಯೋದಲ್ಲಿ ಸ್ತರಭಂಗದ ಬಗ್ಗೆ ಎಕ್ಸ್ಪ್ಲೈನ್ ಮಾಡ್ತೀನಿ ಇದು ತುಂಬ ದೊಡ್ಡ ಕಾನ್ಸೆಪ್ಟ್ ಸ್ನೇಹಿತರೆ ಇದ್ರ ಬಗ್ಗೆ ಜಾಸ್ತಿ ನೀವು ತಲೆ ಕೆಡಿಸ್ಕೋಬೇಡಿ ಇಲ್ಲಿ ಇಲ್ಲಿ ನಮಗೆ ಬೇಕಾಗಿರೋದು ಉತ್ತರದ ಒಂದು ಮೈದಾನದಲ್ಲಿ ಯಾವ್ಯಾವ ಜಲಪಾತಗಳು ಬರ್ಬೋದು ಮತ್ತು ಯಾವ್ಯಾವ ಬೆಟ್ಟ ಗುಡ್ಡಗಳು ಬರ್ಬೋದು ಅಂತ ನರಗುಂದ ಬೆಟ್ಟ ಪರಸಗುಡ್ಡ ಬೆಟ್ಟ ಇಳಕಲ್ ಗುಡ್ಡ ಅಂತ ನೋಡಿದ್ವಿ ಅದೇ ರೀತಿ ಇಲ್ಲಿ ಘಟಪ್ರಭಾ ನದಿಯ ಗೋಕಾ ಜಲಪಾತ ನಿರ್ಮಿಸುತ್ತೆ ಇದಲ್ಲದೆ ಭಗವತಿ ಮತ್ತು ಸೊಗಲ ಜಲಪಾತ ಉತ್ತರದ ಮೈದಾನದಲ್ಲಿವೆ ಉತ್ತರದ ಮೈದಾನ ಯಾವ್ಯಾವ ಜಿಲ್ಲೆಗಳ ಅಡಿಲಿ ಬರ್ತವೆ ಅಂತಂದ್ರೆ ಬೀದರ್ ಇದು ವೆರಿ ಇಂಪಾರ್ಟೆಂಟ್ ಬೀದರ್ ಬಿಜಾಪುರ ಕಲಬುರಗಿ ಯಾದಗಿರಿ ಗದಗ ಕೊಪ್ಪಳ ರಾಯಚೂರು ಬಳ್ಳಾರಿ ಹಾವೇರಿ ಬಾಗಲಕೋಟೆ ಜಿಲ್ಲೆಗಳು ಮತ್ತೆ ಧಾರವಾಡದ ಬೆಳಗ್ಗೆ ಕೆಲ ಭಾಗಗಳು ಉತ್ತರದ ಮೈದಾನಗಳಲ್ಲಿವೆ ಬೇಸಿಗೆ ಅತ್ಯಂತ ಅಧಿಕ ಉಷ್ಣಾಂಶ ಇರುತ್ತೆ ನಿಮ್ಗೆ ಗೊತ್ತಿದೆ ಬಿಸಿಲನಾಡು ಅಂತಾನೆ ಇದನ್ನ ಕರಿತೀವಿ ಇಲ್ಲಿ ಜೋಳ ಸಜ್ಜೆ ಶೇಂಗಾ ಹತ್ತಿ ಬೆಳೆಕಾಳು ಬೆಳೆಗಳನ್ನ ಬೆಳೆಗಳಾಗುತ್ತೆ ಇದರ ಸಂಕ್ಷಿಪ್ತವಾಗಿ ಹೇಳ್ತಾ ಇದೀನಿ ಸ್ನೇಹಿತರೆ ಬೆಳೆಗಳು ಏನು ಸಸ್ಯವರ್ಗ ಅಲ್ಲಿ ಏನೇನು ಬೆಳೆಯುತ್ತೆ ಆ ಮಣ್ಣು ಏನು ಅದೆಲ್ಲ ನಾವು ಸಪ್ರೇಟ್ ಅಪ್ಕಮಿಂಗ್ ವಿಡಿಯೋಸ್ ಅದನ್ನು ನಿಮಗೆ ಕವರ್ ಮಾಡ್ಕೊಡ್ತೀನಿ ಡೀಟೇಲ್ ಆಗಿ ವಿತ್ ಮ್ಯಾಪ್ ಇಟ್ಕೊಂಡು ಎಕ್ಸ್ಪ್ಲೈನ್ ಮಾಡ್ಕೊಡ್ತೀನಿ ಜಸ್ಟ್ ಫಾರ್ ಏನೋ ಒಂದು ಸಂಕ್ಷಿಪ್ತವಾಗಿ ಒಂದು ಸಾರಾಂಶ ನಿಮಗೆ ಉತ್ತರದ ಮೈದಾನಗಳು ಅಂದ್ರೆ ಎಲ್ಲೆಲ್ಲಿ ಬರುತ್ತೆ ಏನೇನು ಬರುತ್ತೆ ಅಂತ ಹೇಳಿ ಸೊ ಮುಖ್ಯವಾಗಿ ಜಿಲ್ಲೆಗಳು ಯಾವ್ದಲ್ಲಿ ಕವರ್ ಆಗುತ್ತೆ ಅಂತ ನೋಡ್ಕೊಳ್ಳಿ ಬೀದರ್ ವಿಜಯಪುರ ಕಲಬುರಗಿ ಯಾದಗಿರಿ ಗದಗ ಕೊಪ್ಪಳ ರಾಯಚೂರು ಬಳ್ಳಾರಿ ಹಾವೇರಿ ಬಾಗಲಕೋಟೆ ಜಿಲ್ಲೆ ಧಾರವಾಡ ಮತ್ತು ಬೆಳಗಾವಿ ಕೆಲ ಭಾಗಗಳು ಸೊ ಈ ಉತ್ತರ ಮೈದಾನ ನೆಕ್ಸ್ಟ್ ದಕ್ಷಿಣ ಮೈದಾನ ನೋಡೋದಾದ್ರೆ ದಕ್ಷಿಣದ ಮೈದಾನ ಇದು ಉತ್ತರದಿಂದ ತುಂಗಾಭದ್ರ ನದಿಯ ಪಾತ್ರದಿಂದ ದಕ್ಷಿಣದ ಚಾಮರಾಜನಗರ ಜಿಲ್ಲೆ ಒಳಗೆ ಹಬ್ಬಿದೆ ಇದು ಬಹಳಷ್ಟು ಕೆಂಪು ಮಣ್ಣಿಂದ ಕೂಡಿರುತ್ತೆ ಈ ಕೂಡಿರತಕ್ಕಂಥ ಪ್ರಸ್ಥಭೂಮಿ ಈ ಪ್ರದೇಶ ಏರು ತಗ್ಗಿನಿಂದ ಕೂಡಿದೆ ಒಂಬೈನೂರಿಂದ ಒಂಬೈನೂರ ಎಪ್ಪತ್ತೈದು ಮೀಟರ್ ಎತ್ತರ ಉಳ್ಳ ಉತ್ತರದ ಮೈದಾನಕ್ಕಿಂತ ಎತ್ತರವಾಗಿದೆ ದಕ್ಷಿಣದ ಒಂದು ಪ್ರಸ್ಥಭೂಮಿ ಇದೆಯಲ್ಲ ಅಂದ್ರೆ ದಕ್ಷಿಣದ ಮೈದಾನ ಉತ್ತರದಕ್ಕಿಂತ ಎತ್ತರವಾಗಿದೆ ಪೂರ್ವದ ಕಡೆ ಇಳಿಜಾರಾಗಿದೆ ಇದು ಏನಾಗಿದೆ ಅಂದ್ರೆ ಇದು ಉತ್ತರದ ಮೈದಾನ ಅಂದ್ರೆ ದಕ್ಷಿಣದ ಮೈದಾನ ಇದೆಯಲ್ಲ ಇದು ಎತ್ತರ ಆಗಿರುತ್ತೆ ಇದು ಪೂರ್ವದ ಕಡೆ ಇಳಿ ಇಳಿಜಾರ ಆಗಿರುತ್ತೆ ಇಲ್ಲಿ ನೋಡಿ ಈ ರೀತಿ ಇಳಿಜಾರ ಪೂರ್ವದ ಕಡೆ ಆಗಿರುತ್ತೆ ಸೊ ಇಲ್ಲಿ ಪ್ರಮುಖವಾಗಿ ಆ ಬೆಟ್ಟೆಗಳು ಯಾವುದು ಅಂತಂದ್ರೆ ಚಿತ್ರದುರ್ಗದ ಬೆಟ್ಟಗಳಾಗಿರ್ಬೋದು ಅಂದ್ರೆ ನಿಮಗೆ ಮಧುಗಿರಿ ಬೆಟ್ಟ ತುಮಕೂರು ಹತ್ರ ಬರ್ತಕ್ಕಂಥ ಏಕಶಿಲಾ ಬೆಟ್ಟ ಅಂತಾನೆ ಕರೀತೀವಿ ಇದನ್ನ ಬೆಂಗಳೂರು ಗ್ರಾಮಾಂತರ ಜಿಲ್ಲೆಯ ನಾರಾಯಣದುರ್ಗ ಸಾವನದುರ್ಗ ಶಿವಗಂಗೆ ತುಮಕೂರು ಜಿಲ್ಲೆಯ ಮಧುಗಿರಿ ಬೆಟ್ಟ ಇದೆಲ್ಲ ಬೆಟ್ಟಗಳು ಇದು ಖಂಡದಲ್ಲಿ ಅತಿ ದೊಡ್ಡ ಏಕಶಿಲಾ ಬೆಟ್ಟ ಯಾವುದು ಮಧುಗಿರಿ ಇದು ಕೇಳ್ತಾರೆ ಏಷ್ಯಾ ಖಂಡದಲ್ಲಿ ಇರತಕ್ಕಂಥ ಅತಿ ಏಕಶಿಲಾ ಬೆಟ್ಟ ನಮ್ಮ ಕರ್ನಾಟಕ ರಾಜ್ಯದಲ್ಲಿ ಇರತಕ್ಕಂಥದ್ದು ಬೆಟ್ಟ ಯಾವುದು ಅಂತ ಎಕ್ಸಾಂಪಲ್ ಕೇಳ್ತಾರೆ ಸೊ ಯಾವುದು ಮಧುಗಿರಿ ಬೆಟ್ಟ ತುಮಕೂರಿನಲ್ಲಿರ್ತಕ್ಕಂಥ ಮಧುಗಿರಿ ಬೆಟ್ಟ ಸೊ ಇದೆಲ್ಲ ಸಿಂಪಲ್ ಕ್ವೆಶನ್ಸ್ನೇ ಇರ್ತಾರೆ ಇಂಥ ಇಂಥದ್ದೇ ಎಕ್ಸಾಮ್ ಅಲ್ಲಿ ನಾವು ಏನು ಕೇಳಲ್ಲ ಅನ್ಕೋತೀವಿ ಅದೇ ಎಕ್ಸಾಪಲ್ ಬರ್ತಕ್ಕಂಥದ್ದು ಚಿಕ್ಕಬಳ್ಳಾಪುರ ಜಿಲ್ಲೆಯ ನಂದಿ ಗಿರಿಧಾಮ ಚನ್ನಕೇಶವ ಬೆಟ್ಟ ಕವಲೆದುರ್ಗ ಮತ್ತೆ ಸ್ಕಂದಗಿರಿ ಹರಿಯೇಶ್ವರ ಬೆಟ್ಟ ಮಂಡ್ಯ ಜಿಲ್ಲೆಯ ಆದಚುಂಚರಿಗೆ ಬೆಟ್ಟ ಚಾಮರಾಜನಗರ ಜಿಲ್ಲೆಯ ಬಿಳಿಗಿರಿ ರಂಗನ ಬೆಟ್ಟ ಮಹದೇಶ್ವರ ಬೆಟ್ಟ ಗೋಪಾಲಸ್ವಾಮಿ ಬೆಟ್ಟ ಮೈಸೂರು ಜಿಲ್ಲೆಯ ಚಾಮುಂಡಿ ಬೆಟ್ಟ ಪ್ರಮುಖವಾಗಿರ್ತಕ್ಕಂಥದ್ದು ಅಂದ್ರೆ ಈ ಮೈದಾನದಲ್ಲಿ ಬರೀ ಮೈದಾನ ಒಂದೇ ಅಲ್ಲ ಕೆಲವು ಬೆಟ್ಟಗಳು ಕೂಡಿರುತ್ತೆ ನಾವು ಹೆಂಗೆ ಉತ್ತರದ ಮೈದಾನ ನೋಡಿದ್ವಿ ಅಲ್ಲಿ ಹೆಂಗೆ ಬೆಟ್ಟಗಳನ್ನು ಕೂಡಿರ್ತಕ್ಕಂಥ ನೋಡಿದ್ವಿ ಅದೇ ರೀತಿ ದಕ್ಷಿಣ ಮೈದಾನದಲ್ಲಿ ಕೂಡ ಕೆಲವು ಬೆಟ್ಟಗಳು ಕೂಡಿರ್ತಕ್ಕಂಥದ್ದು ಇದು ಕರ್ನಾಟಕದ ಪ್ರಮುಖ ಪ್ರಾಕೃತಿಕ ಭೌಗೋಳಿಕ ಸ್ಥಾನಮಾನದಲ್ಲಿ ಪ್ರಾಕೃತಿಕ ವಿಭಾಗಗಳು ಅಂದ್ರೆ ಕರಾವಳಿ ಮಲೆನಾಡು ಪ್ರದೇಶ ಮೈದಾನಗಳು ಇದಿಷ್ಟು ವೆರಿ ಇಂಪಾರ್ಟೆಂಟ್ ಸೊ ಇದಿಷ್ಟು ನಿಮ್ಗೆ ಅರ್ಥ ಆಗ ಆಗಿದೆ ಅಂತ ಅಂದ್ಕೊಡ್ತೀನಿ ಸೊ ನೆಕ್ಸ್ಟ್ ವೀಡೋದಲ್ಲಿ ನಾನು ಪುನಃ ನಿಮಗೆ ನದಿಗಳಾಗಿರ್ಬೋದು ಜೊತೆಗೆ ನದಿ ವ್ಯವಸ್ಥೆ ಜೊತೆಗೆ ಅದರಲ್ಲಿ ಉತ್ ಪೂರ್ವ ಪಶ್ಚಿಮ ಅರಿವತ್ತು ನದಿ ಪ್ರಾಕೃತಿಕ ಲಕ್ಷಣ ಹೆಂಗೆ ನಮ್ಮ ಪ್ರಾಕೃತಿಕ ಲಕ್ಷಣ ಎಲ್ಲೆಲ್ಲಿ ಯಾವ್ಯಾವ ರೀತಿ ಕಾ ಅಂದರೆ ಬೇಸಿಗೆಗಾಲ ಯಾವ್ದಾವುದು ಯಾವ ರೀತಿ ಪರಿಣಾಮ ಬೀರುತ್ತೆ ಬೆಳೆಗಳು ಸಸ್ಯವರ್ಗಗಳು ಸೊ ಇದೆಲ್ಲ ನಾವು ಪಾರ್ಟ್ ಪಾರ್ಟ್ ಬೈ ವಿಡಿಯೋಲಿ ಕಂಪ್ಲೀಟಾಗಿ ವಿತ್ ಮ್ಯಾಪ್ ನಿಮಗೆ ಎಕ್ಸ್ಪ್ಲೇನ್ ಮಾಡ್ತಾ ಹೋಗ್ತೀನಿ ಸ್ನೇಹಿತರೆ ಸೊ ಇಲ್ಲಿ ನಿಮಗೆ ಈ ವಿಡಿಯೋ ಇಷ್ಟ ಆಗಿದೆ ಅಂತ ಅನ್ಕೋತೀನಿ ತಮ್ಮ ಅನಿಸಿಕೆಗಳನ್ನು ದಯವಿಟ್ಟು ಕಮೆಂಟ್ ಸೆಕ್ಷನ್ ತಿಳಿಸಿ ಇಟ್ ವಿಲ್ ಹೆಲ್ಪ್ ಮೀ ಟು ಅನಲೈಸ್ ಮೈ ವೀಡಿಯೋ ಇನ್ ದ ಅಪ್ಕಮಿಂಗ್ ವಿಡಿಯೋಸಲ್ಲಿ ಸೊ ಇದು ಕಂಪ್ಲೀಟಾಗಿ ನಿಮ್ಗೆ ಅರ್ಥ ಆಗಿದೆ ಅಂದ್ಕೊಡ್ತೀನಿ ನಿಮ್ಗೆ ಏನಾದರೂ ಡೌಟ್ಸ್ ಇದ್ದೆ ಕಮೆಂಟ್ ಸೆಕ್ಷನ್ ನಿಮ್ಮ ಡೌಟ್ಸ್ಗಳು ತಿಳಿಸ್ಬೋದು ಅಂತ ಹೇಳ್ತಾ ಈ ವಿಡಿಯೋ ಮುಗಿಸ್ತಾ ಇದ್ವಿ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂತ ದಯವಿಟ್ಟು ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು ಒನ್ಸ್ ಅಗೇನ್ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ ಧನ್ಯವಾದಗಳು ಸ್ನೇಹಿತರೆ